ಬಾಬಾ ಸಾಹೇಬರು ಕಾಂಗ್ರೆಸ್ನ ಉರಿಯುವ ಮನೆ ಅಂತ ಕರೆದ್ರು ಹಿಂದೆ ಬಿ ಜೆ ಪಿ ಮೇಲ್ವರ್ಗ ಮತ್ತು ಮೇಲ್ಜಾತಿಗಳ ಪರವಾಗಿ ತುಂಬ ಗಟ್ಟಿಯಾಗಿ ನಿಂತಿದೆ ಅವರು ಏನು ಬೇಕಾದ್ರೂ ಅದಕ್ಕೆ ಮಾಡ್ತಾರೆ ಅದಕ್ಕೆ ಕೆ ಡಬ್ಲ್ಯೂ ಎಸ್ ತುಂಬ ದೊಡ್ಡ ಉದಾಹರಣೆ ಕಾಂಗ್ರೆಸ್ ತಳ ಸಮುದಾಯಗಳ ಪರವಾಗಿ ಇದ್ದೀನಿ ಅಂತ ಇತ್ತೀಚೆಗೆ ಹೇಳ್ಕೊಳ್ತಿದೆ ಮತ್ತು ಮೊದಲಿಂದ ಇದೆ ಅನ್ನೋ ಥರದ್ದು ಇದೆ ಆದರೆ ಅಷ್ಟೇ ಗಟ್ಟಿಯಾಗಿ ಮುಂದೆ ನಿಲ್ಲಕ್ಕೆ ಸಾಧ್ಯ ತಳ ಸಮುದಾಯಗಳ ಪರವಾಗಿ ನಂದು ಲೈಫಲ್ಲಿ ಒಂದು ಸ್ಪೆಷಲ್ ಪ್ರಾಜೆಕ್ಟ್ ಇದೆ ಈ ಫ್ರೇಮ್ ವರ್ಕನ್ನು ಹೊಡಿಯಬೇಕು ಈಗ ರಾಹುಲ್ ಗಾಂಧಿ ಅವರು ಟಿ ಶರ್ಟ್ ಹಾಕ್ಕೊಂಡು ಪಾರ್ಲಿಮೆಂಟಲ್ಲಿ ಕೂರ್ತಾರೆ ಅಂದರೆ ಅವ್ರು ಅದೇ ಮಾಡ್ತಾ ಇರೋದು ಆ ಫ್ರೇಮ್ ವರ್ಕನ್ನು ಹೊಡಿಬೇಕು ಈ ಕೋಟು ಸೂಟು ಹೀಗೆ ಇರಬೇಕು ಇದೆಲ್ಲ ಹೊಡೆದು ಕಾಮನ್ ಮ್ಯಾನ್ನ ಪ್ರಾಬ್ಲಮ್ನ ರೆಪ್ರೆಸೆಂಟ್ ಮಾಡುವ ಪಾಲಿಟಿಕ್ಸ್ ಕಾಮನ್ ಮ್ಯಾನ ಡಿಸ್ಕಷನ್ಸ್ ಅಥವಾ ಅಲಿಗೇಷನ್ಸನ್ನು ಪೂರ್ತಿಯಾಗಿ ಅಕ್ಸೆಪ್ಟ್ ಮಾಡುವ ಪಾಲಿಟಿಕ್ಸ್ ಡಿಬೇಟ್ ಮಾಡುವ ಪಾಲಿಟಿಕ್ಸ್ ಬರಬೇಕು ನನ್ನ ಅಭಿಪ್ರಾಯಕ್ಕೆ ದಟ್ ಇಸ್ ಒನ್ ಆಫ್ ಮೈ ಮೇನ್ ರೀಸನ್ಸ್ ವೈ ಐ ಎಮ್ ಇನ್ ಪಾಲಿಟಿಕ್ಸ್ ದ ಕಲೆಕ್ಟಿವ್ ಐಡಿಯಾ ಆಫ್ ಕಾಂಗ್ರೆಸ್ ನಮಸ್ಕಾರ ಸರ್ ನಮಸ್ಕಾರ ಎಂ ಪಿ ಆಗಿ ಆಯ್ಕೆ ಆಗಿದ್ದೀರಿ ಕರ್ನಾಟಕದ ಪರವಾಗಿ ನಿಮಗೆ ಅಭಿನಂದನೆಗಳು ನಾನು ಉಲ್ಕುಂಟೆ ಮೂರ್ತಿ ನನ್ನ ಜೊತೆ ಹಿಂದೂಧರ ಹೊನ್ನಾಪುರ ಸರ್ ಇದ್ದಾರೆ ಅವರು ಕರ್ನಾಟಕದ ಹಿರಿಯ ಪತ್ರಕರ್ತರು ಹಿರಿಯ ಹೋರಾಟಗಾರರು ಮತ್ತು ಎಲ್ಲ ಕರ್ನಾಟಕದ ಎಲ್ಲ ಜನಪರ ಚಳುವಳಿಗಳ ಮಾರ್ಗದರ್ಶಕರು ಆಗಿ ನಮ್ಮ ಜೊತೆ ಇದ್ದಾರೆ ನಾವಿಬ್ಬರೂ ಸೇರಿ ಈ ದಿನದ ಈ ಸಂದರ್ಶನಕ್ಕೆ ನಿಮಗೆ ಸ್ವಾಗತ ಕೋರ್ತಾ ಇದ್ದೀವಿ ಮೊದಲಿಗೆ ನಮಗೆ ನಮ್ಮಂತಹ ಇಲ್ಲಿರೋ ಯೂತ್ಸ್ಗೆ ನಿಮ್ಮ ಬಾಲ್ಯ ಮತ್ತು ಯವ್ವನದ ಬಗ್ಗೆ ತಿಳ್ಕೋಬೇಕು ಅನ್ನೋ ಒಂದು ಆಸಕ್ತಿ ದಯವಿಟ್ಟು ಅದ್ರ ಬಗ್ಗೆ ಮಾತು ತುಂಬ ನಾರ್ಮಲ್ ಬ್ಯಾಕ್ಗ್ರೌಂಡ್ ಸರ್ ಆದರೆ ನಾವು ಫಸ್ಟ್ ಜನ್ರೇಷನ್ ಸೆಕೆಂಡ್ ಜನ್ರೇಷನ್ ಎಜುಕೇಟೆಡ್ ನಮ್ಮ ಫ್ಯಾಮಿಲಿಯಲ್ಲಿ ಅ ಕಂಪ್ರಮ ಲಲಿತ ಅಲ್ಲಿಂದ ಬರ್ತಾ ಇದ್ದೀವಿ ನಮ್ಮ ತಂದೆ ಭಾಳ ವಿಲೇಜಿಂದ ಹೊರಗಡೆ ಬಂದು ಸ್ವಲ್ಪ ಎಜುಕೇಷನ್ ಅಂಡ್ ಆಪರ್ಚುನಿಟೀಸ್ ಅವರಿಗೆ ಸಿಕ್ಕಿ ಅವರು ಸ್ವಲ್ಪ ಒಂದು ಲಾ ಮಾಡಿ ಅದಾದಮೇಲೆ ನಮಗೆ ನಾವು ಹುಟ್ಟಿ ಬೆಳೆದಿದೆ ಸಿಟಿಯಲ್ಲಿ ಸೊ ಆ ಟೋಟಲ್ ಪೇಯ್ನೆಲ್ಲ ನಮ್ಮ ತಂದೆ ತಗೊಂಡ್ರು ಅದು ನಮಗೆ ಬರದೇ ಇರುವ ಥರ ಅವರು ನೋಡಿಕೊಂಡ್ರು ಆದರೂ ಕೂಡ ಕಂಟಿನ್ಯೂಯಸ್ ಆಗಿ ನಮಗೆ ಈ ವಿಷಯಗಳ ಬಗ್ಗೆ ಅವರು ಕ್ರಾಸ್ ಮಾಡಿ ಒಂದು ದಾರಿ ಬಗ್ಗೆ ಕಂಟಿನ್ಯೂಸ್ ಆಗಿ ನಮಗೆ ಹೇಳಿಯೇ ಅವರು ಬೆಳೆಸಿದ್ರು ಸೊ ನಮಗೆ ಸಣ್ಣ ವಯಸ್ಸಿಂದನೇ ಆ ಸೋಷಿಯಲ್ ಕಾನ್ಷಿಯಸ್ನೆಸ್ಸು ಪ್ಲಸ್ ಈ ಸೊಸೈಟಿಯಲ್ಲಿರುವ ಈ ಶೋಷಣೆಗಳ ಬಗ್ಗೆ ಎಲ್ಲ ಅರಿವಿತ್ತು ಇದು ಹೋದ ಹೋದ ಅವರು ಯಾವಾಗಲೂ ಒಂದು ಮಾತು ಹೇಳೋರು ನನಗೆ ಎರಡು ಮಕ್ಕಳು ಒಬ್ಬರು ಮನೆಗೆ ಒಬ್ಬರು ದೇಶಕ್ಕೆ ಅಂತ ಹೇಳ್ತಾಯಿರೋರು ಸೊ ನಾನೇ ಅಸ್ಯೂಮ್ ಮಾಡಿಕೊಂಡೆ ದೇಶಕ್ಕೆ ಇದು ನಾನು ತಾನೇ ನಾನೇ ಅಂತ ಸೊ ಹಾಗಾಗಿ ಐ ಆಲ್ವೇಸ್ ಹ್ಯಾಡ್ ಎ ಪಬ್ಲಿಕ್ ಓರಿಯೆಂಟೇಷನ್ ಇನ್ ಲೈಫ್ ಆಲ್ವೇಸ್ ಸೋಷಿಯಲ್ ಇಶ್ಯೂಸ್ ಮೇಲೇನೆ ಎಮೋಷ್ನಲ್ ಆಗ್ಬೋದು ಇದೆಲ್ಲ ಆವಟ್ ಆ ಟೈಮಿಂದ ಇತ್ತು ದೆನ್ ಕಾಲೇಜ್ ವಾಸ್ ಇನ್ ಎನ್ ಐ ಟಿ ಟ್ರಿಚಿ ಆವಾಗ ಐ ವಾಸ್ ಗುಡ್ ಇನ್ ಕಂಪ್ಯೂಟರ್ಸ್ ಕಂಪ್ಯೂಟರ್ ಎರ ಕೂಡ ಸೊ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಜಾಯಿನ್ ಮಾಡಿದೆ ಇದರ ಕೂಡ ನನ್ನ ಮನಸ್ಸಲ್ಲಿ ಇದೇ ಒಂದು ಮಾತು ವಾಪಸ್ ಬರ್ತಾಯಿತ್ತು ಅವರು ಇನ್ನೊಂದು ವಿಷಯ ಹೇಳ್ತಾಯಿದ್ರು ನೀವು ಯಾವಾಗಲೂ ಬಂದ ದಾರಿಯನ್ನು ನೋಡಬೇಕು ಅಂತ ಒಂದು ಮಾತು ಹೇಳ್ತಾಯಿದ್ರು ಸೊ ಐ ರಿಯಲೈಸ್ಡ್ ಇದು ನಾನು ಮಿಷಿನ್ ಜೊತೆಗೆ ಇನ್ನೂ ಒಂದು ಹತ್ತು ಇಪ್ಪತ್ತು ವರ್ಷ ಕೆಲಸ ಮಾಡೋದು ನನಗೆ ಇಷ್ಟ ಆಗಲಿಲ್ಲ ದೆನ್ ಐ ರಿಸೈನ್ ದಟ್ ಪೊಸಿಷನ್ ಆ್ಯಂಡ್ ಆದಮೇಲೆ ಸ್ವಲ್ಪ ಸೋಷಿಯಲ್ ಲೈಫ್ ಒಳಗಡೆ ಬರಬೇಕು ಅಂತ ನಾನು ಪ್ರಯತ್ನಪಟ್ಟೆ ಆವಾಗ ಐ ಜಾಯಿಂಡ್ ಎಸ್ ಅ ಲೆಕ್ಚರರ್ ದೆನ್ ಐ ಜಾಯಿಂಡ್ ಎನ್ ಜಿ ಓಸ್ ಸೊ ನಾನೇ ನನ್ನನ್ನು ಆ ಸೋಷಿಯಲ್ ರೆಲ್ ಒಳಗಡೆ ಹಾಕ್ಕೊಂಡೆ ದೆನ್ ಐ ರಿಯಲೈಸ್ ದ್ಯಾಟ್ ಐಮ್ ಗುಡ್ ಅಟ್ ಇಟ್ ಆ್ಯಂಡ್ ಐ ಎಂಜಾಯ್ಡ್ ಇಟ್ ಆಲ್ಸೋ ದೆನ್ ಸಂಬಡಿ ಸೆಡ್ ಸರ್ಕಾರನೇ ಬಿಗ್ಗೆಸ್ಟ್ ಎನ್ ಜಿ ಒ ನೀವು ಯಾಕೆ ಸರ್ಕಾರಕ್ಕೆ ಕೆಲಸ ಮಾಡಬಾರ್ದು ಅಂತ ಹೇಳಿದರು ದೆನ್ ಆವಾಗ ಸಿವಿಲ್ ಸರ್ವಿಸ್ ವಾಸ್ ಅನ್ ಆಪ್ಷನ್ ಸೊ ನಾನು ಹೇಳಿದಿಲ್ಲ ಇಟ್ಸ್ ಟ್ರೈ ಅಂತ ಒಂದು ಮೂರು ಸಾರಿ ಆ ಎಕ್ಸಾಮ್ ಪ್ರಯತ್ನಪಟ್ಟು ಮೂರನೇ ಸಾರಿ ನಾನು ಪಾಸ್ ಮಾಡಿದೆ ಕರ್ನಾಟಕಕ್ಕೆ ಐ ಎ ಎಸ್ ಆಫೀಸರಾಗಿ ಬಂದೆ ಹತ್ತು ವರ್ಷ ಕರ್ನಾಟಕದಲ್ಲಿ ಕೆಲಸ ಮಾಡಿದೆ ಮೂರು ಜಿಲ್ಲೆಗಳಿಗೆ ಜಿಲ್ಲಾಧಿಕಾರಿಯಾಗಿದ್ದೆ ಅದಾದಮೇಲೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಒಂದು ಸ್ಪೆಸಿಫಿಕ್ ರೀಸನ್ಗೋಸ್ಕರ ನಾನು ನನ್ನ ಕೆಲಸವನ್ನು ರಿಸೈನ್ ಮಾಡಿದೆ ದಿಸ್ ಇಸ್ ಮೈ ಬ್ಯಾಕ್ ಗ್ರೌಂಡ್ ಆ್ಯಂಡ್ ಆಫ್ಟರ್ ದ್ಯಾಟ್ ಕೆಲವು ಕೆಲವು ಹೋರಾಟಗಳಲ್ಲಿ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಜೊತೆಗೆ ಕೆಲಸ ಮಾಡಿದೆ ಇನ್ ಟ್ವೆಂಟಿ ಒನ್ ಐ ಜಾಯಿನ್ ದ ಕಾಂಗ್ರೆಸ್ ಪಾರ್ಟಿ ಆ್ಯಂಡ್ ಇನ್ ಟ್ವೆಂಟಿ ಫೋರ್ ಐ ಎಮ್ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್ ದಿಸ್ ಇಸ್ ದಿ ಬ್ಯಾಕ್ ಗ್ರೌಂಡ್ ಇಲ್ಲಿ ಕರ್ನಾಟಕದಲ್ಲಿರುವಾಗ ಹಲವು ದಶಕಗಳ ಕಾಲ ನೆನ್ಪಿಟ್ಕೊಳ್ಳೋವಂಥ ಕೆಲಸ ಮಾಡಿದ್ದೀರಿ ಐ ಎ ಎಸ್ ಅಧಿಕಾರಿಯಾಗಿ ನಿಮ್ಗೆ ಐ ಎ ಎಸ್ ಅಧಿಕಾರಿಯಾಗಿ ಮಾಡಬೇಕಾಗಿರೋ ಕೆಲಸಗಳನ್ನು ಈಗ ಆ ಕಾರ್ಯಯೋಜನೆಗಳನ್ನು ಈಗ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆಯಾ ಅಥವಾ ನಿಮಗೆ ನನಗೆ ಆಗ ಆಗ ಮಾಡಬೇಕಾಗಿದ್ದಿದ್ದ ಕೆಲಸಗಳನ್ನು ಮಿಸ್ ಮಾಡ್ಕೊತಾ ಇದ್ದೀರಾ ಐ ಎ ಎಸ್ ಅಧಿಕಾರಿಯಾಗಿ ಅದೊಂದು ಬಹಳ ಒಳ್ಳೆಯ ಟೈಮ್ ಅದು ಯಾಕಂದರೆ ಜನ ನಿಮ್ಮನ್ನು ನೋಡಿ ಬರ್ತಾರೆ ನಿಮ್ಮನ್ನು ನೋಡಲಿಕ್ಕೆ ಬರ್ತಾರೆ ಅವರ ಪ್ರಾಬ್ಲಮ್ಗಳು ತಗೊಂಡು ನೀವು ಅದಕ್ಕೆ ಇಮಿಡಿಯೇಟಾಗಿ ಒಂದು ಸೊಲ್ಯೂಷನ್ ಮಾಡ್ಬೋದು ಆ ಥರ ಒಂದು ಈಕ್ವೇಷನ್ ಇತ್ತು ಹತ್ತು ವರ್ಷದಲ್ಲಿ ಪ್ರತಿ ಒಂದು ದಿವಸನೂ ಒಂದು ಒಳ್ಳೆಯ ಸ್ಟೋರಿ ನನಗೆ ಆದರೆ ಅದರಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು ನೀವು ಯಾವುದೇ ವಿಷಯ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಪೊಲಿಟಿಕಲಿ ಇದು ಸರಿ ಆಗ್ತಾ ಇದೆಯಾ ತಪ್ಪಾಗ್ತಾ ಇದೆಯಾ ಅಂತ ಮಾತು ನಾವು ಹೇಳೋಕ್ಕಾಗಲ್ಲ ಒಂದು ವಿಷಯ ಬಗ್ಗೆ ಎದುರಿಸಿ ಎದುರಿಸಿ ಏನು ಮಾಡೋಕ್ಕಾಗಲ್ಲ ಸೊ ಇವರ್ ಕಂಪ್ಲೀಟ್ಲಿ ಸೈಲೆಂಟ್ ಕೆಲಸ ಅದು ಸೊ ನನ್ನ ಅಭಿಪ್ರಾಯಕ್ಕೆ ಟ್ವೆಂಟಿ ನೈನ್ಟೀನಲ್ಲಿ ನನಗೆ ಹೇಗೆ ಅನಿಸುತ್ತು ದಟ್ ಈಗ ಮಾತಾಡುವ ತರುಣ ಆಗಿದೆ ದ ಟೈಮ್ ಆ್ಯಸ್ ಕಮ್ ಆ್ಯಂಡ್ ನಾವು ಈಗ ಮಾತಾಡದೆ ಹೋದರೆ ಈಗ ಜನರಿಗೆ ಅರಿವು ಮೂಡಿಸುವ ಕೆಲಸ ಮಾಡದೆ ಹೋದರೆ ಇದು ಸರಿ ಆಗಲ್ಲ ಅಂತ ನಾನು ಹೊರಗಡೆ ಬಂದೆ ಸೊ ಈಗ ನನ್ನ ಮನಸ್ಸಲ್ಲಿ ಏನಿದೆ ಈ ಯಾವುದು ಬಗ್ಗೆ ನಡೀತಾ ಇರೋ ವಿಷಯಗಳ ಬಗ್ಗೆ ಮಾತಾಡುವ ಒಂದು ಸ್ವತಂತ್ರ ಬಂದಿದೆ ದಟ್ ಈಸ್ ಎ ಹ್ಯೂಜ್ ಥಿಂಗ್ ಇನ್ ಮೈ ಒಪಿನಿಯನ್ ಸೊ ನನಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಐ ಡಿಡ್ ಅ ರೈಟ್ ಚಾಯ್ಸ್ ಬೈ ಕಮ್ಮಿಂಗ್ ಔಟ್ ಈಗ ನೀವು ಐ ಎ ಎಸ್ ಅಧಿಕಾರಿಯಾಗಿ ಜನಗಳಿಗೆ ತುಂಬ ಹತ್ತಿರ ಆಗಿದ್ರೆ ಜನಗಳಿಗಷ್ಟೇ ಅಲ್ಲ ಯಾರ್ಯಾರು ಸ್ವಲ್ಪ ಪ್ರಜ್ಞಾವಂತರಿದ್ದಾರೆ ದೇಶಕ್ಕೆ ಜನಕ್ಕೆ ಒಳ್ಳೆಯದಾಗಬೇಕು ಅಂತ ಬಯಸ್ತಾರೆ ಅವರೆಲ್ಲರಿಗೂ ಭಾಳ ಹತ್ರ ಆಗಿದರೆ ನೀವೀಗ ರಾಜಕಾರಣಕ್ಕೆ ಸೇರಿದ್ದೀರಿ ನಿಮ್ಮ ಬಗ್ಗೆ ಮೊದಲಿಗಿಂತ ಹೆಚ್ಚು ನಿರೀಕ್ಷೆ ಇದೆ ಈಗ ಜನಗಳಲ್ಲಿ ನೀವು ಸೇರಿರೋ ಪಕ್ಷದಲ್ಲಿ ಅದನ್ನು ಎಷ್ಟರ ಮಟ್ಟಿಗೆ ನೀವು ಜನಗಳ ನಿರೀಕ್ಷೆಗೆ ತಕ್ಕಂತೆ ಮಾಡಬಹುದು ಕೆಲಸ ಅಂತ ಅನಿಸುತ್ತೆ ಇಲ್ಲ ಎರಡು ವಿಷಯ ಇದೆ ಸರ್ ನನ್ನ ಅಭಿಪ್ರಾಯಕ್ಕೆ ಅಫ್ಕೋರ್ಸ್ ಒಂದು ಐಡಿಯಾಲಜಿಯನ್ನು ನಾವು ಪ್ರೊಟೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾಯಿದ್ವಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರುವುದು ನಾನಾಗಿಯೇ ಅವರು ನನ್ನ ಕರೆದಿಲ್ಲ ನಾನಾಗಿ ಅವರನ್ನು ಹುಡುಕೊಂಡು ಹೋಗಿ ಸೇರಿದೆ ಯಾಕೆಂದರೆ ಅದಕ್ಕೊಂದು ಕಾರಣ ಇತ್ತು ಎರಡನೇದು ಕಾಂಗ್ರೆಸ್ ಪಕ್ಷ ಬಗ್ಗೆ ಬಹಳ ಒಂದು ತಪ್ಪು ಕಲ್ಪನೆ ಇದೆ ಭಾಳ ಜನರಿಗೆ ನನ್ನ ಅಭಿಪ್ರಾಯ ಯಾಕೆ ನೀವು ಕಾಂಗ್ರೆಸ್ ಸೇರಿಕೊಂಡ್ರಿ ಏನಕ್ಕೆ ಸೇರಬೇಕು ಅನ್ನಿಸ್ತು ಸೊ ಎರಡು ವಿಷಯ ನಾನು ನಾನು ಹೇಳಿದೆ ಈ ಫಾಸಿಸ್ಟ್ ಪಾಲಿಟಿಕ್ಸನ್ನು ಎದುರಿಸಿ ನಾನು ರಾಜೀನಾಮೆ ಕೊಟ್ಟೆ ಯಾಕೆಂದರೆ ನನ್ನ ಅಭಿಪ್ರಾಯ ಈ ಈ ಥರ ಪಾಲಿಟಿಕ್ಸ್ ನಮ್ಮ ದೇಶಕ್ಕೆ ಸರಿಯಾಗೋದಿಲ್ಲ ಮತ್ತು ಇದು ನಮ್ಮನ್ನು ಬಹಳ ಒಂದು ದೊಡ್ಡ ಕೆಟ್ಟ ಪರಿಸ್ಥಿತಿ ತಗೊಂಡೋಗಿ ಹೋಗಿ ತಳ್ಳುತ್ತದೆ ಅಂತ ನನ್ನ ನಂಬಿಕೆ ಇತ್ತು ಸೊ ಆಗ ನನಗೆ ಪಾಲಿಟಿಕ್ಸ್ ಬಗ್ಗೆ ಐಡಿಯಾ ಇಲ್ಲ ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ ಬಗ್ಗೆ ಸೊ ಈ ನಮ್ಮ ಸಮಾಜದಲ್ಲಿ ಸಿವಿಲ್ ಸೊಸೈಟಿ ಆರ್ಗನೈಜೇಷನ್ಸ್ ಅವರ ಜೊತೆಗೇ ಹೋರಾಟಗಳಲ್ಲಿ ನಾನು ಕೂಡ ಇಳಿದಿದೆ ಎನ್ ಆರ್ ಸಿ ಎಲ್ಲಿ ನಾನು ಕರ್ನಾಟಕ ಪೂರ್ತಿ ಹೋಗಿ ಮಾತಾಡಿದೆ ಹೊರಗಡೆ ಹೋಗಿ ಮಾತಾಡಿದೆ ಬಟ್ ನನಗೆ ಒಂದು ವಿಷಯ ಗೊತ್ತಾಯ ಗೊತ್ತಿತ್ತು ಈ ಫಾಸಿಸ್ಟ್ ಆರ್ಗನೈಸೇಷನ್ಸ್ ಜನಪರ ಹೋರಾಟಗಳೇ ಅದನ್ನು ಮುಗಿಸ್ಲಿಕ್ಕೆ ವೈಲೆನ್ಸೇ ಉಪಯೋಗ ಮಾಡ್ತಾರೆ ಅವರಿಗೆ ಬೇರೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಸೊ ಡೆಲ್ಲಿಯಲ್ಲಿ ಅವರು ರೈಡ್ಸನ್ನು ಮಾಡಿಸಿದರು ಅಲ್ಲಿರುವ ಒಂದು ಸೆಂಟ್ರಲ್ ಮಿನಿಸ್ಟ್ರೇ ಜನರಿಗೆ ಎಫ್ ಸಿ ಮಾಡಿಸಿರೋದು ಸೊ ಆವಾಗ ಐ ರಿಯಲೈಸ್ಡ್ ದ್ಯಾಟ್ ಯು ನೋ ಜನರನ್ನು ನಾವು ಬೀದಿ ಕೀಳಕ್ಕೆ ಹೇಳುವ ಮುಂಚೆ ಡೆಮೊಕ್ರೆಟಿಕ್ಕಾಗಿ ಪೊಲಿಟಿಕಲ್ ಆಗಿ ಇವರನ್ನು ಸೋಲಿಸಬಹುದು ಆ ಸ್ಪೇಸ್ ಇನ್ನೂ ದೇಶದಲ್ಲಿ ಇದೆ ಅಂತ ನನಗೆ ಅನಿಸಿತ್ತು ದೆನ್ ಯಾವ ಆರ್ಗನೈಜೇಷನ್ ಇದಕ್ಕೆ ಸರಿ ಇರ್ತದೆ ಅಂತ ನಾನು ನೋಡುವಾಗ ನನಗೆ ಒಂದೇ ಆರ್ಗನೈಸೇಷನ್ ಕಾಣ್ತಾ ಇತ್ತು ಅದು ಕಾಂಗ್ರೆಸ್ ಯಾಕೆಂದರೆ ದಿಸ್ ಹೋಲ್ ಫೈಟ್ ಆಫ್ ದಿಸ್ ಫಾಸಿಸ್ಟ್ ಐಡಿಯಾಲಜಿ ಈಸ್ ಅಗೇನ್ಸ್ಟ್ ಕಾಂಗ್ರೆಸ್ ಐಡಿಯಾಲಜಿ ಕಾಂಗ್ರೆಸ್ಸನ್ನು ನಾನು ಅರ್ಥ ಮಾಡಿಕೊಂಡ ಮಧ್ಯದಲ್ಲಿ ನಾನು ಹೇಳ್ತಾ ಇದ್ದೀನಿ ಯಾವ ಎಲ್ಲ ಪಕ್ಷದಲ್ಲಿ ಮೂರು ವಿಷಯ ಇರ್ತದೆ ಐಡಿಯಾಲಜಿ ಆರ್ಗನೈಸೇಷನ್ ಲೀಡರ್ಶಿಪ್ ಕಾಂಗ್ರೆಸ್ ಐಡಿಯಾಲಜಿ ಸ್ವತಂತ್ರ ಹೋರಾಟದಿಂದ ಬಂದಿರುವುದು ಅದು ನಮ್ಮ ಸಂವಿಧಾನದ ಏನು ಮೌಲ್ಯಗಳಿದ್ದಾವೆ ಅದೇ ಅದರ ಐಡಿಯಾಲಜಿ ಸಿದ್ಧಾಂತ ಅದನ್ನು ಅದನ್ನು

ಸೊ ಈ ಫಾಸಿಸ್ಟ್ಗಳಿಗೆ ಎದುರಿಸಿ ನಿಂತಿರುವ ಒಂದೇ ಐಡಿಯಾಲಜಿ ಕಾಂಗ್ರೆಸ್ ಐಡಿಯಾಲಜಿ ಅಂತ ನನ್ನ ನಂಬಿಕೆ ಎರಡನೆಯದು ಇವರನ್ನು ಎದುರಿಸಬೇಕಾದ್ರೆ ನೀವು ಇಡೀ ದೇಶದಲ್ಲಿ ಇರಬೇಕಾಗ್ತದೆ ನಾವು ಒಂದು ಸ್ಟೇಟಲ್ಲಿಯೋ ಇಲ್ಲ ಒಂದು ವಿಲ್ಲೇಜಲ್ಲಿಯೋ ಆಗೋದಿಲ್ಲ ಅಂಥ ಆರ್ಗನೈಜೇಷನ್ ನೋಡಿದರೆ ಅದನ್ನು ಕಾಂಗ್ರೆಸ್ಸೇ ಇಟ್ ಹ್ಯಾಸ್ ಎವ್ರಿ ಇನ್ ಎವ್ರಿ ವಿಲೇಜ್ ಯು ಹ್ಯಾವ್ ಕಾಂಗ್ರೆಸ್ ಸೊ ದೇರ್ ವಾಸ್ ನಾಟ್ ಎ ಬೆಟರ್ ಆರ್ಗನೈಜೇಷನ್ ಬೆಟ್ಟರ್ ಐಡಿಯಾಲಜಿ ಟು ಫೈಟ್ ದಿ ದಿ ಫಾಸಿಸ್ಟ್ ತಾವು ಆ ಸ್ಪೇಸ್ ಈ ಪಾರ್ಟಿಯಲ್ಲಿ ಸಿಗ್ತದೆ ಅಂತ ಕೇಳುವ ಪ್ರಶ್ನೆ ಆರ್ಗನೈಜೇಷನ್ನಿಂದ ನೀವು ಇದ್ರಿ ಈ ಆರ್ಗನೈಜೇಷನ್ ನಿಮಗೆ ಅಲೋ ಮಾಡ್ತದ ಅಂತ ಬಟ್ ಆರ್ಗನೈಜೇಷನ್ ಚೇಂಜ್ ಆಗ್ತದೆ ಸರ್ ಆರ್ಗನೇಷನ್ ಯಾರು ನಾವೇ ಆರ್ಗನೈಸೇಷನ್ ಇವತ್ತು ನಾವಂತ ಹತ್ತು ಜನ ಒಳಗಡೆ ಹೋಗಿದ್ರೆ ನಾವೇ ಆರ್ಗನೈಸೇಷನ್ ಸೊ ಆರ್ ಆರ್ಗನೈಜೇಷನ್ ಅದನ್ನು ಚೇಂಜ್ ಮಾಡಿಸೋದು ಕೂಡ ನಮ್ಮ ಕರ್ತವ್ಯ ಅಂತ ನನಗೆ ಅನ್ನಿಸ್ತಾ ಇದೆ ಅದಕ್ಕೆ ಲೀಡರ್ಶಿಪ್ ಕೊಡುವುದು ನಮ್ಮ ಕರ್ತವ್ಯ ಆದರೆ ಐಡಿಯಾಲಜಿಯನ್ನು ನೀವು ಹೊಸದಾಗಿ ಸೃಷ್ಟಿ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನನಗೆ ಕ್ಲಾರಿಟಿ ಇತ್ತು ಈ ಐಡಿಯಾಲಜಿಗೋಸ್ಕರ ಈ ಐಡಿಯಾಲಜಿ ಜೊತೆಗೇ ನಾವು ಇಲ್ಲಿ ನಿಲ್ಲಬೇಕಾಗ್ತದೆ ಆರ್ಗನೈಸೇಷನನ್ನು ನಾವು ಬದಲಾವಣೆ ಮಾಡಬೇಕಾಗ್ತದೆ ಲೀಡರ್ಶಿಪ್ ಕೊಡಬೇಕಾಗ್ತದೆ ನಾವು ಗ್ರಹಿಸಿದಾಗೆ ಕಾಂಗ್ರೆಸ್ಸಲ್ಲಿ ಪಾಲಿಸಿ ಪ್ರೋಗ್ರಾಮು ಎಲ್ಲ ಚೆನ್ನಾಗಿದೆ ಎಲ್ಲ ಜನಪರವಾಗೇ ಇದೆ ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದರಲ್ಲಿ ಕಾಂಗ್ರೆಸ್ಸು ನಿರಂತರವಾಗಿ ಸೋಲ್ತಾ ಇದೆ ನಿರಂತರವಾಗಿ ಸೋಲ್ತಾ ಇದೆ ಇದರಲ್ಲಿ ಹೇಗೆ ನೀವು ಇದು ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ಕಾರಣ ಏನೇ ಸರ್ ಕಾರಣ ಒಂದೇ ಒಂದು ಆ ಆರ್ಗನೈಸೇಷನಲ್ಲಿ ಇನ್ಫ್ಯಾಕ್ಟ್ ಇದು ನಾನು ಕಾಂಗ್ರೆಸ್ ಬಗ್ಗೆ ಮಾತ್ರ ಅಲ್ಲ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಬಗ್ಗೆಯೂ ನಾವು ಆಗಿ ಹೇಳ್ಬೋದು ಇನ್ ದ ಲಾಸ್ಟ್ ಫಿಫ್ಟಿ ಇಯರ್ಸ್ ಪೊಲಿಟಿಕಲ್ ಆರ್ಗನೈಜೇಷನ್ ಹ್ಯಾಸ್ ಕಂಪ್ಲೀಟ್ಲಿ ಡಿಕ್ಲೈನ್ಡ್ ಇನ್ ವಾಟ್ ಎವರ್ ಪಾರ್ಟಿ ಈವನ್ ಇನ್ ಬಿ ಜೆ ಪಿ ಇಟ್ ಆಸ್ ಡಿಕ್ಲೈನ್ಡ್ ಯಾಕೆಂದರೆ ಐವತ್ತು ವರ್ಷದಿಂದ ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ ಅಂದರೆ ಒಂಥರ ಕೆಟ್ಟ ಇದಾಗ್ಬಿಟ್ಟಿದೆ ಇದರ ಹತ್ರನೇ ಯಾರು ಹೋಗಬಾರ್ದು ಅಂತ ಯಾವ ತಂದೆ ತಾಯಿ ಕೂಡ ತನ್ನ ಮಗನಿಗೆ ಹೇಳಲ್ಲ ನೀವು ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ ಹೋಗುವಂತ ಹೇಗೆ ಹೇಳಲ್ಲ ಮಗ 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 ಮಗಳು ಪೊಲಿಟಿಕಲಿ ಇದ್ದರೆ ಕೂಡ ಅವರನ್ನು ತಿರುಗಿಸಿ ಐ ಎ ಎಸ್ ಆಫೀಸರ್ ಆಗಿ ಮಾಡಿಸ್ತಾರೆ ಅಥವಾ ಜರ್ನಲಿಸ್ಟಾಗಿ ಮಾಡಿಸ್ತಾರೆ ಅಥವಾ ಎಚ್ ಜಿ ಆಗಿ ಮಾಡಿಸ್ತಾರೆ ನೀವು ಯಾವ ಕಾರಣಕ್ಕೂ ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ ಬರಬಾರ್ದು ಅಂತಲೇ ನಾವೀಗ ಹೇಳಿ ಈಗ ನಾನೇ ಒಂದು ಅದರ ಒಂದು ನಾನೇ ಒಂದು ಎಕ್ಸಾಂಪಲ್ ಐ ನೆವರ್ ಥಾಟ್ ಐ ಶುಡ್ ಗೋ ಟು ಮೇನ್ಸ್ ಟಿಂಪಾಲಿ ಬಿಕಾಸ್ ಇಟ್ ಇಸ್ ಬ್ಯಾಡ್ ಅದು ಡರ್ಟಿ ಇದೆ ಅದು ಬ್ಯಾಡ್ ಇದೆ ಹೋಗಬಾರ್ದು ಈಗ ಅದನ್ನು ಮಾಡಿ 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 ಐವತ್ತು ವರ್ಷದಿಂದ ಆ ಸ್ಪೇಸಲ್ಲಿ ಯಾರು ಇಲ್ಲ ಆ ಸ್ಪೇಸ್ ವಾಯ್ಡಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂದರೆ ಯಾರು ಬಿಸ್ನೆಸ್ ಮಾಡಲಿಕ್ಕೆ ಹೊರಟಾಗಿ ಅಲ್ಲಿ ಚಾನ್ಸ್ ಸಿಗಿದೆ ಇನ್ನೊಂದು ಕಮರ್ಷಿಯಲ್ ವೆಂಚರ್ ಮಾಡೋರು ಅಂತ ಭಾಳ ಜನ ಬಂದುಬಿಟ್ಟಿದ್ದಾರೆ ಸೊ ಸರ್ ಒಂದು ಫಿಫ್ಟಿ ಇಯರ್ಸ್ ಆಗಿ ಒಂದು ಡಿಕ್ಲೈನ್ ಆಲ್ ಪೊಲಿಟಿಕಲ್ ಆರ್ಗನೈಸೇಷನ್ಸ್ ಆಗಿದೆ ಇದನ್ನು ನಾವು ತಿರುಗಿಸಬೇಕಾದ್ರೆ ವಿ ನೀಡ್ ಟು ಕಮ್ ಇನ್ ಸೈಡ್ ವಿ ಕೆನ್ ಆಟ್ ಸ್ಟೇ ಔಟ್ ಸೈಡ್ ವಿ ಹ್ಯಾವ್ ಟು ಕಮ್ ಇನ್ ಸೈಡ್ ಎಸ್ ಮುಂದೆ ಹೋಗೋವರಿಗೆ ಕಷ್ಟ ಆಗ್ತದೆ ಮುಂದೆ ಅವರಿಗೆ ಭಾಳ ಕಷ್ಟ ಆಗ್ತದೆ ಬಟ್ ಪ್ರಾಬಬ್ಲಿ ನೆಕ್ಸ್ಟ್ ಒಂದು ತರ್ಟಿ ಫಾರ್ಟಿ ಇಯರ್ಸ್ಗೆ ನಾವು ಒಂದು ಪೊಲಿಟಿಕಲ್ ಸ್ಪೇಸ್ ಮಾಡ್ಬೋದು ನೆಕ್ಸ್ಟ್ ಜನ್ರೇಷನ್ಗೆ ಒಳ್ಳೆಯ ಪೊಲಿಟಿಕಲ್ ಸ್ಪೇಸ್ ಮಾಡ್ಬೋದು ಇನ್ಫ್ಯಾಕ್ಟ್ ಇವತ್ತು ಈ ಬಿ ಜೆ ಪಿ ಬಂದಿರೋದಕ್ಕೆ ಅದೇ ಕಾರಣ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನನ್ನ ಅಭಿಪ್ರಾಯ ನಾನು ಮುಂದೆ ಹೋಗ್ತೀನಿ ನನಗೆ ಏನೇನು ಕಷ್ಟಗಳು ಬರ್ತವೆ ಅದು ಬೇರೆ ಬಟ್ ನನ್ನಿಂದ ನೆಕ್ಸ್ಟ್ ಬರೋವರೆಗೆ ವಿ ವಿಲ್ ಬಿ ಏಬಲ್ ಟು ಪ್ರೊವೈಡ್ ದ ರೈಟ್ ಆಪ್ಷನ್ಸ್ ಸೊ ಎಸ್ ಎಕ್ಸಿಕ್ಯೂಷನಲ್ಲಿ ಪ್ರಾಬ್ಲಮ್ ಇರುವುದು ಬಿಕಾಸ್ ಆಫ್ ಆರ್ಗನೈಸೇಷನಲ್ ಡಿಕ್ಲೇರ್ ದಟ್ ಕ್ಯಾನ್ ಬಿ ಕರೆಕ್ಟೆಡ್ ಅಂಡ್ ದಟ್ ಶುಡ್ ಬಿ ಕರೆಕ್ಟೆಡ್ ಅಲ್ಲ ಇನ್ನೊಂದು ನನಗೆ ಗ್ರಹಕ್ಕೆ ಬಂದಿದ್ದು ಏನಂದರೆ ಕಾಂಗ್ರೆಸ್ ಒಳಗೆ ಏನಪ್ಪ ಆಗಿದೆ ಅಂತಂದರೆ ತಾವು ಮಾಡಿರೋದನ್ನು ಹೇಳೋಕ್ಕೂ ಚೈತನ್ಯ ಇಲ್ಲ ಅವರಿಗೆ ಅಥವಾ ಈಗ ಮಾಡ್ತಾ ಇರೋದನ್ನು ಹೇಳಕ್ಕೂ ಚೈತನ್ಯ ಇಲ್ಲ ಕರ್ನಾಟಕನೇ ಉದಾಹರಣೆ ತಗೊಳ್ಳೋದಾದರೆ ಈ ಕಳೆದ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಈ ಅದ್ಭುತವಾದಂಥ ಗ್ಯಾರಂಟಿ ಯೋಜನೆಗಳನ್ನು ಕರ್ನಾಟಕ ಸರ್ಕಾರ ಮಾಡಿದೆ ಅದನ್ನು ನಾವು ಮಾಡಿದ್ದೀವಿ ಅಂತ ಹೇಳೋ ಅಷ್ಟು ಒಂದು ಚೈತನ್ಯ ಕೂಡ ಕಾಂಗ್ರೆಸ್ ನಾಯಕತ್ವಕ್ಕೆ ಇರಲಿಲ್ಲ ಎಕ್ಸೆಪ್ಟ್ ಓನರ್ ಆರ್ ಟು ಈ ಇದು ಸರಿ ಮಾಡಲಿಕ್ಕೆ ಆಗದೇ ಇರೋ ಅಷ್ಟು ಕೆಟ್ಟೋಗಿದೆಯನ್ನು ಅಂತ ನನಗೆ ಅನಿಸ್ತಾ ಇದೆ ಇಲ್ಲ ಸರ್ ಅದು ಸರಿ ಇಟ್ ಈಸ್ ಓನ್ಲಿ ಎ ರೀಪ್ಲೇಸ್ಮೆಂಟ್ ಸರ್ ಅದು ಏನು ದೊಡ್ಡ ಸರಿ ಮಾಡುವ ವಿಷಯ ಅಲ್ಲ ಸಿ ಕಾಂಗ್ರೆಸ್ ಸೃಷ್ಟಿಯಾಗಿರುವುದೇ ಹೇಗೆ ಸರ್ ಕಾಂಗ್ರೆಸ್ ಇಸ್ ನಾಟ್ ಎ ಸಿಂಗಲ್ ಮ್ಯಾನ್ ಪಾರ್ಟಿ ಈಗ ನಾವು ಭಾಳಷ್ಟು ಪಾರ್ಟಿಗಳು ನೋಡ್ತಾ ಇದ್ದೇವೆ ಡಿಸಿಪ್ಲಿನ್ಡ್ ಪಾರ್ಟಿಗಳು ನೋಡ್ತಾ ಇದ್ದೇವೆ ಆದರೆ ಡಿಸಿಪ್ಲಿನ್ಡ್ ಪಾರ್ಟಿಗಳಲ್ಲಿ ಇಟ್ ವಿಲ್ ಬಿ ಅ ಸಿಂಗಲ್ ಲೀಡರ್ಶಿಪ್ ಆರ್ ಸಿಂಗಲ್ ಅಥಾರಿಟೇರಿಯನ್ ಥಿಂಗ್ ಉಳಿದವರೆಲ್ಲ ಫಾಲೋ ಮಾಡ್ಕೊಂಡು ಬರ್ತಾರೆ ಕಾಂಗ್ರೆಸ್ ಆಗ ಇಲ್ಲ ಸರ್ ಕಾಂಗ್ರೆಸ್ ಒಂದು ಕಲೆಕ್ಟಿವ್ ಒಂದು ಹತ್ತು ಜನ ಕೂತು ಬ ಎಲ್ಲೋ ಒಂದು ಕಡೆ ಬಾಂಬೆಯಲ್ಲಿ ಕೂತು ಮಾತಾಡುವಾಗ ಕಾಂಗ್ರೆಸ್ ಸೃಷ್ಟಿಯಾಯಿತು ಈಗಲೂ ಅದು ಕಲೆಕ್ಟಿವೇ ಈಗಲೂ ಯಾರೂ ಒಂದು ಸಿಂಗಲ್ ಪಾಯಿಂಟ್ ಆಫ್ ಲೀಡರ್ಶಿಪ್ ಇಲ್ಲ ಅದಕ್ಕೆ ಈಗ ಎಲ್ಲ ಅಂದ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಹೇಳಿದರೆ ಎಲ್ಲ ಕಾಂಗ್ರೆಸ್ಸಲ್ಲಿ ಎಲ್ಲ ನಡೀತದೆ ಹಾಗೆಲ್ಲ ಕಾಂಗ್ರೆಸ್ಸಲ್ಲಿ ಆ ಕಲೆಕ್ಟಿವ್ ಡಿಸ್ಕಷನ್ ನಡೀತದೆ ಡಿಬೇಟ್ಸ್ ನಡೀತದೆ ಆವಾಗ ಆಗನೇ ಮುಂದೆ ಹೋಗ್ತದೆ ಸೊ ಹಾಗಾಗಿ ಅದರಲ್ಲಿ ಒಂದು ಸ್ಪೆಷಾಲಿಟಿ ಏನಿದೆ ಅಂದರೆ ನಾನು ಮಾಡುವ ಕೆಲಸವನ್ನು ಯಾರೂ ಸ್ಟಾಪ್ ಮಾಡಲ್ಲ ಫಾರ್ ಎಕ್ಸಾಂಪಲ್ ನಾನೀಗ ನನ್ನ ರೀಜನಲ್ ಪಾರ್ಟಿಯಲ್ಲಿ ನನ್ನ ಮೆಂಬರ್ಶಿಪ್ ಇದ್ದೀನಿ ಅಂತ ತಿಳ್ಕೊಳ್ಳಿ ನಮ್ಮ ಲೆಫ್ಟ್ ಕಾಮ್ರೇಜ್ ನನಗೆ ಒಂದು ವೇದಿಕೆಗೆ ಕರೀತಾ ಇದ್ದಾರೆ ನಾನು ಹೋಗೋಕ್ಕಾಗಲ್ಲ ನನ್ನ ಲೀಡರ್ಗೆ ಹೇಳಿದೆ ನಾನು ಹೋಗೋಕ್ಕಾಗಲ್ಲ ನನ್ನ ಎಕ್ಸ್ಪ್ರೆಷನ್ ನಾನು ಮಾಡೋಕ್ಕಾಗಲ್ಲ ಆದರೆ ಕಾಂಗ್ರೆಸ್ಸಲ್ಲಿ ನಾನು ಮಾಡ್ಬೋದು ಅದು ಎನ್ಕರೇಜು ಮಾಡ್ತಾರೆ ಸೊ ಈ ಸ್ಪೇಸ್ ಈ ಎಲ್ಲ ಕಾಂಗ್ರೆಸ್ ಒಳಗಡೆ ಮಾತ್ರ ಇರುವುದು ಸೊ ಈ ಪ್ರಾಬ್ಲಮ್ ಏನಿದೆ ಆರ್ಗನೈಜೇಷನಲ್ಲಿ ಅಂಡ್ ಈ ಕೆಲಸಗಳು ಮಾಡುವುದು ನಮ್ಮನ್ನು ಯಾರೂ ಸ್ಟಾಪ್ ಮಾಡೋದಿಲ್ಲ ಸೊ ಇಸ್ ಅಂಥವರು ಹೊರಗಡೆ ಬರಬೇಕು ಅಂತಲೇ ಇದೇ ಡರ್ತ್ ಇದೆ ಇಲ್ಲಿ ಇಟ್ ಈಸ್ ನಾಟ್ ಅಬೌಟ್ ವೆದರ್ ದ ಆರ್ಗನೈಸೇಷನ್ ಇಸ್ ಗಿವಿಂಗ್ ಸ್ಪೇಸ್ ವಿ ಡೋಂಟ್ ಹ್ಯಾವ್ ಇನ್ಫ್ ಪೀಪಲ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಕಟ್ಟಡ ಕಟ್ಟಬೇಕಾದ್ರೆ ಅದು ನಿಮಗೆ ಡಿಸೈನ್ ಮಾಡಲಿಕ್ಕೆ ಅಲೋ ಮಾಡ್ತಾರೆ ಇಲ್ಲವೋ ಅದು ಬೇರೆ ವಿಷಯ ಇಲ್ಲ ಕಟ್ಟಲಿಕ್ಕೆ ಯಾರು ಬರ್ತಾ ಇಲ್ಲ ಒಳಗಡೆ ಅದು ಹೊರಗಡೆಯೇ ನಿಂತರೆ ಅದು ಹೇಗೆ ಮುಂದೆ ಹೋಗ್ತದೆ ಇಟ್ ಆಸ್ ಟು ಬಿ ಕರೆಕ್ಟೆಡ್ ಬೈ ಅಸ್ ಓನ್ಲಿ ಈಗ ಕಾಂಗ್ರೆಸ್ ಮಾತಾಡಲಿಕ್ಕಾಗದೇ ಇರೋದನ್ನು ರಾಹುಲ್ ಮಾತಾಡ್ತಿದ್ದಾರೆ ನನಗೆ ವೈಯಕ್ತಿಕವಾಗ ಕೆಲವು ಸರಿ ಅನಿಸುತ್ತೆ ಕ ರಾಹುಲ್ ಏನು ಕಾಂಗ್ರೆಸ್ನರೋ ಅಲ್ವೋ ಅಂತ ದಿಸ್ ಈಸ್ ಅ ವೆರಿ ಗುಡ್ ಅಬ್ಸರ್ವೇಷನ್ ರಾಹುಲ್ ಗಾಂಧಿ ಅವರು ಮಾತಾಡೋದು ಕಾಂಗ್ರೆಸ್ ಮಾತಾಡ್ತಾ ಇಲ್ಲ ಅಂತ ತಾವು ಹೇಳ್ತಾ ಇರೋದು ಆ ಸರಿಯಾದ ಒಂದು ಇಂಟರ್ಪ್ರಿಟೇಷನ್ ಇದೆ ಆದರೆ ಇದನ್ನು ನಾನು ನಿಮಗೆ ತೋರಿಸೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಸು ಇಫ್ ರಾಹುಲ್ ಗಾಂಧಿ ಇಸ್ ದಿ ಸುಪ್ರೀಂ ಲೀಡರ್ ಆಫ್ ಕಾಂಗ್ರೆಸ್ ದೆನ್ ಹೀ ಶ್ ಕಾಂಗ್ರೆಸ್ ಪೂರ್ತಿ ಅವ್ರು ಹೇಳೋದು ಹೇಳಬೇಕಲ್ಲ ಕಾಂಗ್ರೆಸ್ ಆ ಥರ ಇಲ್ಲ ಅದಕ್ಕೆ ಕಾಂಗ್ರೆಸ್ಸನ್ನು ನಾವು ಉಳಿದ ಪಾರ್ಟಿ ಥರ ನೋಡಬಾರ್ದು ಅಂತ ನನ್ನ ಅಭಿಪ್ರಾಯ ನಾನು 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 ಅದು ಅರ್ಥ ಮಾಡಿಕೊಂಡು ವಿಷಯ ಆದರೆ ರಾಹುಲ್ ಗಾಂಧಿ ಮಾತಾಡುವ ಥರ ಭಾಳ ಜನ ಮಾತಾಡಲಿಕ್ಕಿದ್ದಾರೆ ಇವರ ನಂಬರ್ ಇನ್ಕ್ರೀಸ್ ಆಗಬೇಕು ಓಕೆ ಇವರ ನಂಬರ್ ಇನ್ಕ್ರೀಸ್ ಆಗಿ ಇನ್ನೊಂದು ಯು ರೈಟ್ ಇಟ್ ಫ್ರಮ್ ಮಿ ಇನ್ನೊಂದು ಐದು ವರ್ಷದಲ್ಲಿ ಇದು ಜಾಸ್ತಿ ಆಗ್ತದೆ ಅದು ಕಡಿಮೆ ಆಗ್ತದೆ ದಟ್ ಪಾರ್ಟಿ ವಿಲ್ ನೌ ಮೂವ್ ಟುವರ್ಡ್ಸ್ ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಿ ಆ ಲೆವೆಲ್ಗೆ ಅದು ಬಂದುಬಿಡ್ತದೆ ಅಂತ ನನ್ನ ಅಭಿಪ್ರಾಯ ಈಗ ಎಲ್ಲ ಬರ್ಲಿಕ್ಕೆ ಶುರು ಆಗಿದ್ದಾರೆ ನಾವು ಇನ್ನದರ್ ತ್ರೀ ಫೋರ್ ಇಯರ್ಸ್ ದಿಸ್ ವಿಲ್ ಟ್ರಾನ್ಸ್ಫಾರ್ಮ್ ನಮಗೇನು ಆತಂಕ ಅಂದರೆ ನಮಗೆ ನಿಮ್ಮ ಬಗ್ಗೆ ಒಂದು ನಂಬಿಕೆ ಇದೆ ಆ ಕಾರಣಕ್ಕಾಗಿ ನಮಗೆ ಈ ಥರದ್ದು ಕೂತ್ ಮಾತಾಡುವಾಗ ಕಾಂಗ್ರೆಸ್ಸೇ ಮತ್ತೆ ಬರುತ್ತೆ ಯಾಕಂದರೆ ನೀವು ನಮಗೆ ಇಷ್ಟವಾಗಿರುವಂಥ ನಾವು ಗೌರವಿಸುವಂಥ ಸಂತಿಲ್ ಅವರು ಕಾಂಗ್ರೆಸ್ ಅಲ್ಲಿದ್ದಾರೆ ಅಂತ ಈಗ ಬಾಬಾ ಸಾಹೇಬರು ಕಾಂಗ್ರೆಸ್ನ ಉರಿಯುವ ಮನೆ ಅಂತ ಕರೆದ್ರೂ ಹಿಂದೆ ಅದ್ರ ಜೊತೆಗೆ ತುಂಬ ಮುಖ್ಯವಾಗಿ ಎಕ್ಸಾಂಪಲ್ಗೆ ನಮಗೆ ಇ ಡಬ್ಲ್ಯೂ ಎಸ್ ಬಗ್ಗೆ ಕಾಂಗ್ರೆಸ್ ಇಲ್ಲಿವರೆಗೂ ತುಟಿ ಬಿಸಿಲಿಲ್ಲ ಕಾಂಗ್ರೆಸ್ನ ಅಧ್ಯಕ್ಷರಾದಿಯಾಗಿ ಯಾರು ಮಾತಾಡಲಿಲ್ಲ ಮಾತಾಡಿದ್ದಾರೆ ವೆಲ್ಕಮ್ ಮಾಡಿದ್ದಾರೆ ಅದ್ರ ಜೊತೆಗೆ ಡಿ ಎಮ್ ಕೆ ಬಿಟ್ಟರೆ ಭಾರತದ ಯಾವ ಪಾರ್ಟಿ ಕೂಡ ಅದ್ರ ವಿರುದ್ಧವಾಗಿ ಒಂದು ತುಟಿ ಬೀಸಲಿಲ್ಲ ಇಂಥ ಸಂದರ್ಭದಲ್ಲಿ ಆಮೇಲೆ ಕೋಮುವಾದದ ಬಗ್ಗೆ ಕೂಡ ಕೋಮುವಾದದ ಬಗ್ಗೆ ಕೂಡ ಈಗ ರಾ ರಾಜೀವ್ ಗಾಂಧಿಯವರೇ ಅಲ್ಲಿ ರಾಮನ್ಗೆ ಪೂಜೆ ಮಾಡೋದಕ್ಕೆ ಅವಕಾಶ ಕೊಟ್ಟರು ಆಮೇಲೆ ಪಿ ವಿ ನರಸಿಂಹರಾವ್ ಇದ್ದಾಗ್ಲೇ ಅದು ಬಾಬ್ರಿ ಮಸೀದಿ ಧ್ವಂಸ ಆಯಿತು ಅದನ್ನು ಅವರು ಸರಿಯಾಗಿ ಕೋಆರ್ಡಿನೇಟ್ ಮಾಡಲಿಲ್ಲ ಸರಿಯಾಗಿ ಅದನ್ನು ಎದುರಿಸಲಿಲ್ಲ ಕೂಡ ಇದನ್ನೆಲ್ಲ ನಾವು ಹೆಂಗೆ ಅದನ್ನು ನೋಡೋದು ಅದನ್ನು ಸರ್ ಇದು ಈಗ ನೀವು ಏನು ಇ ಡಬ್ಲ್ಯೂ ಎಸ್ ಬಗ್ಗೆ ಹೇಳ್ತಾ ಇದ್ರಿ ಈ ಚರ್ಚೆ ಕಾಂಗ್ರೆಸ್ ಒಳಗಡೆ ಇವತ್ತೂ ಇದೆ ಇವತ್ತು ಆ ಡಿಸ್ಕಷನ್ ಇದೆ ಇವತ್ತು ಆ ಪಾಯಿಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಒಂದು ಕನ್ಕ್ಲೂಷನ್ಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದು ಡಿಕ್ ಡಿಸ್ಕಷನ್ ಆ್ಯಂಡ್ ಡಿಬೇಟ್ ನಡೀತಾ ಇದೆ ಆ್ಯಂಡ್ ಕಾಂಗ್ರೆಸ್ ಇಸ್ ಅ ರಿಫ್ಲೆಕ್ಷನ್ ಆಫ್ ದ ಸೊಸೈಟಿ ಸರ್ ಇಟ್ ಈಸ್ ನಾಟ್ ಪ್ಯೂರ್ಲಿ ಆ್ಯಸ್ ಯು ಥಿಂಕ್ ಇಟ್ ಈಸ್ ಆ ಥರ ಇಲ್ಲ ಎಲ್ಲ ಥರ ಜನನು ಇದ್ದಾರೆ ಇದರಲ್ಲಿ ಕಾಂಗ್ರೆಸ್ಸಲ್ಲಿ ಮಾತ್ರ ಅಲ್ಲ ನಾನು ಅಂದ್ಕೊಂಡಿರೋದು ಈ ಜಗಳ ಏನು ನಡೀತಾ ಇದೆ ಈಗ ಇದು ಎರಡು ಮೈಂಡ್ಸೆಟ್ ಒಳಗಡೆ ಈ ಮೈಂಡ್ಸೆಟ್ ಎಲ್ಲ ಎಲ್ಲ ಆರ್ಗನೈಸೇಷನ್ ಒಳಗಡೆ ಇದ್ದಾರೆ ಬಟ್ ಕಾಂಗ್ರೆಸ್ಸಲ್ಲಿ ಇದನ್ನು ಇನ್ನೂ ಡಿಬೇಟ್ ಮಾಡಲಿಕ್ಕೆ ಸ್ಪೇಸ್ ಇದೆ ಸೊ ಇಟ್ ಇಸ್ ಸ್ಟಿಲ್ ಬೀಂಗ್ ಡಿಬೇಟೆಡ್ ಇನ್ ದ ಪಾರ್ಟಿ ದಟ್ ಮಚ್ ಐ ಕ್ಯಾನ್ ಟೆಲ್ ಸೆಕೆಂಡ್ಲಿ ಮೇ ಬಿ ದಟ್ ಡಿಸಿಷನ್ ಮೈ ಟರ್ನ್ ಇಟ್ ಮೈ ಟರ್ನ್ ಅರೌಂಡ್ ಇಫ್ ವಿ ಆರ್ ಈಗ ನಾನು ಒಬ್ಬನ ಕೂ ಮಾತಾಡ್ತಾ ಇದ್ದರೆ ಇನ್ನೊಂದು ನಾಲ್ಕು ಜನ ನನ್ನ ಜೊತೆಗೆ ಸೇರಿ ಮಾತಾಡಿದ್ರೆ ಮೇ ಬಿ ದಟ್ ಡಿಸಿಷನ್ ವಿಲ್ ಟರ್ನ್ ಎರಡನೇದು ಹಿಸ್ಟಾರಿಕಲ್ ಇಶ್ಯೂಸ್ ಬಗ್ಗೆ ನಾವು ಮಾತಾಡೋಣ ಈ ಬಾಬರಿ ಮಸ್ಜಿದಾಗಲಿ ಬೇರೆ ವಿಷಯ ಆಗಲಿ ಅಂದರೆ ಲೀಡರ್ಶಿಪ್ ಎಲ್ಲೂ ಕರೆಕ್ಟ್ ಡಿಸಿಷನ್ ತಗೊಂಡಿದ್ದಾರೆ ಅಂತ ನಾವು ಯಾವತ್ತೂ ಹೇಳೋಕ್ಕಾಗಲ್ಲ ಆದರೆ ಒಂದು ಮಾತ್ರ ನಾನು ಹೇಳಿ ಹೇಳ್ಬೋದು ಯಾರಿಗೂ ಇಂಟೆನ್ಷನ್ ತಪ್ಪಾಗಿಲ್ಲ ಅಂದರೆ ಜನರನ್ನು ಜನರ ಮೇಲೆ ಎಬ್ಸ್ ಕಟ್ಟುವ ಇಂಟೆನ್ಷನ್ ಇದ್ದಿಲ್ಲ ಮತ್ತು ಅದರಿಂದ ನಾನು ರಾಜಕೀಯ ಮಾಡಬೇಕಂತ ಇಂಟೆನ್ಷನ್ ಯಾವ ಕಾಂಗ್ರೆಸ್ಗೂ ಬರಲ್ಲ ಸೊ ಡಿಸಿಷನ್ಗಳು ಸರಿಯಾಗಿರ್ಬೋದು ತಪ್ಪಾಗಿರ್ಬೋದು ಅದಕ್ಕೆ ಫುಲ್ ರೆಸ್ಪಾನ್ಸಿಬಿಲಿಟಿ ನಾವು ತಗೊಳ್ಬೇಕು ಆದರೆ ನಾನು ಇದು ಕ್ಲಿಯರಾಗಿ ನಾನು ಹೇಳಬಹುದು ದ ಇಂಟೆನ್ಷನ್ ವಾಸ್ ನಾಟ್ ಟು ಡೂ ದ್ಯಾಟ್ ನಾಟ್ ಟು ಗೈನ್ ಸಮ್ ಪೊಲಿಟಿಕಲ್ ಮೈಲೇಜ್ ಔಟ್ ಆಫ್ ಸಮ್ಥಿಂಗ್ ಅದು ಜನರಿಗೆ ಅದು ಕ ಕಟ್ಟದಾಗ್ತದೆ ಅಂತ ಅನ್ಕೊಂಡು ಅದು ಗೊತ್ತಾದ ಮೇಲೇನೂ ಅದನ್ನು ಯಾರೂ ಕಾಂಗ್ರೆಸ್ ಎನ್ಕರೇಜ್ ಮಾಡಲ್ಲ ಆ ಥರ ಮಾಡಿರಲ್ಲ ಬಟ್ ಎಸ್ ರೆಟ್ರೋಸ್ಪೆಕ್ಟಿವ್ಲಿ ನಾವು ನಮ್ಮ ಬದುಕಲ್ಲೇ ನೋಡಿದ್ರೆ ಭಾಳ ಡಿಸಿಷನ್ ನಾವು ತಪ್ಪು ತಗೊಂಡಿರ್ತೀವಿ ಆದರೆ ಇನ್ನೊಂದು ವಿಷಯ ಕೂಡ ನಾನು ಹೇಳ್ತೀನಿ ಒಂದು ಐಡೆಂಟಿಟಿ ಏನಿದೆ ಈ ದೇಶದ ಐಡೆಂಟಿಟಿಗಳು ಏನಿದೆ ಅದು ಕಲ್ಚರಲ್ ಇದೆ ರಿಲಿಜಿಯಸ್ ಇದೆ ಬಹಳ ಸಾರ ಐಡೆಂಟಿಟೀಸ್ ಇದೆ ಈ ಐಡೆಂಟಿಟಿಗಳೆಲ್ಲ ರೆಸ್ಪೆಕ್ಟ್ ಮಾಡುವುದು ಕಾಂಗ್ರೆಸ್ನ ಒಂದು ಹ್ಯಾಬಿಟ್ನೇ ಅದರಿಂದ ದೂರ ಓಡುವುದಲ್ಲ ಈಗ ರಾಹುಲ್ಜಿ ಮೊನ್ನೆ ಆ ಶಿವದು ಫೋಟೋ ತಗೊಂಡು ನೋಡುವಾಗ ಭಾಳ ಜನ ಕೇಳಿದರು ಏನಿದು ಸಾಫ್ಟ್ ಹಿಂದುತ್ವನ ಅಂತ ಸಾಫ್ಟ್ ಹಿಂದುತ್ವ ಅಲ್ಲ ಇದು ಒಂದು ಐಡೆಂಟಿಟಿ ಈ ಐಡೆಂಟಿಟಿನ ಸಾವಿರಾರು ಜನ ರೆಸ್ಪೆಕ್ಟ್ ಮಾಡ್ತಾರೆ ಬಟ್ ಈ ಐಡೆಂಟಿಟಿ ಜೊತೆಗೆ ಜಾತಿವಾದ ಬರ್ತಾ ಇದೆಯಲ್ಲ ಅದಕ್ಕೆ ನಾವು ವಿರುದ್ಧವಾಗಿದ್ದೀವಿ ಬಟ್ ಈ ಐಡೆಂಟಿಟಿ ಏನಿದೆ ಇದು ಈ ಮನ್ಸ ಒಬ್ಬೊಬ್ಬರಿಗೆ ಒಂದು ಬಿಲೀಫ್ ಸಿಸ್ಟಮ್ಸ್ ಇದೆ ಆ ಬಿಲೀಫ್ ಸಿಸ್ಟಮ್ಸನ್ನು ರೆಸ್ಪೆಕ್ಟ್ ಮಾಡುವುದು ನಮ್ಮ ಸಂವಿಧಾನದಲ್ಲಿ ಇದೆ ಕಾಂಗ್ರೆಸ್ನ ಕೋರ್ ಸ್ಪಿರಿಟಲ್ಲಿಯೂ ಇದೆ ಒಂದು ಭಾಳ ಪ್ರ ಪ್ರಧಾನವಾದ ಪ್ರಶ್ನೆ ಇದು ನನ್ನ ಪ್ರಕಾರ ನೀವು ದಲಿತ ಕಮ್ಯುನಿಟಿನ ರೆಪ್ರೆಸೆಂಟ್ ಇದ್ದೀರಿ ಅಂದರೆ ಎಲ್ಲರನ್ನೂ ರೆಪ್ರೆಸೆಂಟ್ ಮಾಡ್ತಿದ್ದೀರಿ ದಲಿತ ಕಮ್ಯುನಿಟಿಯಿಂದ ಬಂದಿದ್ದೀರಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಅಂತ ಗೆದ್ದಿದ್ದೀರಿ ನಾನು ಗಮನಿಸಿದಾಗೆ ಇಡೀ ದೇಶದಲ್ಲಿರೋ ರಾಜಕಾರಣಿಗಳು ಯಾವುದೇ ರಾಜ್ಯದಲ್ಲಿರೋ ದಲಿತ ರಾಜಕಾರಣಿಗಳು ಗೆಲ್ಲುವವರೆಗೆ ದಲಿತರ ಪ್ರತಿನಿಧಿ ಅಂತ ಹೇಳ್ಕೋತಾರೆ ಎಲೆಕ್ಷನ್ ನಿಲ್ಲುವಾಗ ನಾನು ದಲಿತರ ಪ್ರತಿನಿಧಿ ಅಂತಾರೆ ರಿಸರ್ವ್ ಕಾನ್ಸ್ಟಿಟ್ಯೂಯೆನ್ಸಿ ನಿಲ್ತಾರೆ ಗೆದ್ದ ಮೇಲೆ ಅವರು ಪಕ್ಷದ ರೆಪ್ರೆಸೆಂಟೇಟಿವ್ ಆಗ್ತಾರೆ ಅಥವಾ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಆಗ್ತಾರೆ ದಲಿತ ರೆಪ್ರೆಸೆಂಟೇಟಿವ್ ಆಗಲ್ಲ ಅವರು ಯಾಕೆ ಈ ಪ್ರಶ್ನೆ ಹೇಳ್ತಿದ್ದೀನಿ ಅಂತಂದರೆ ದಲಿತರ ಮೇಲೆ ಎಲ್ಲೆಲ್ಲಿ ಏನೇನು ಕೆಲಸಗಳಾಗಿದ್ದಾವೆ ಅಥವಾ ದೌರ್ಜನ್ಯಗಳಾಗಿದ್ದಾವೆ ಅನುಕೂಲಗಳಾಗಿದ್ದಾವೆ ಈ ಯಾವುದೇ ಸಂದರ್ಭದಲ್ಲಿ ದಲಿತ ರಾಜಕಾರಣಿಗಳು ಒಂದು ನಿರ್ಣಾಯಕವಾದ ಪಾತ್ರವನ್ನು ವಹಿಸ್ತಾ ಇಲ್ಲ ಅವರು ಯಾವಾಗಲೂ ಸರ್ಕಾರದ ಪರವಾಗಿ ಅಥವಾ ಪಕ್ಷದ ಪರವಾಗಿ ಪರವಾಗಿಲ್ಲೂ ತೊಗೋತಾರೆ ಇದು ಇದುವರೆಗೆ ನಡ್ಕೊಂಡು ಬಂದಿರೋದು ಎಕ್ಸೆಪ್ಟ್ ನಮ್ಮ ಕರ್ನಾಟಕದಲ್ಲಿ ಬಸವಲಿಂಗಪ್ಪನಿದ್ದರು ಅವರು ಎಕ್ಸೆಪ್ಷನ್ ಅವರು ಅದು ಬಿಟ್ಟರೆ ಭಾಳಷ್ಟು ಜನ ಹೇಗೆ ಮಾಡಿದ್ದಾರೆ ನೀವು ನಿಮ್ಮ ನಿಮ್ಮ ನಿಮ್ಮಿಂದ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದೀವಿ ನಾವುಗಳು ನೀವು ಬರೀ ತಮಿಳುನಾಡುಗೆಲ್ಲ ಇಡೀ ದಕ್ಷಿಣ ಭಾರತಕ್ಕಲ್ಲ ಇಡೀ ಭಾರತಕ್ಕೆ ಒಂದು ಒಂದು ಹೊಸ ಆಶಾಕಿರಣವಾಗಿ ಒಂದು ಒಂದು ಐಕಾನ್ ಆಗಿ ಇದ್ದೀರಿ ನಮ್ಮ ಮುಂದೆ ನೀವು ಈ ವಿಚಾರದಲ್ಲಿ ಯಾವ ರೀತಿಯ ನಿಲುವನ್ನು ತಗೋಬೋದು ಸರ್ ಈಗ ನಂದು ಭಾಳ ಸಿಂಪಲ್ ಆದ ಥಿಂಕಿಂಗ್ ಸರ್ ಈ ಪೊಲಿಟಿಕ್ಸ್ ಅಂದರೆ ನಾನು ಇದನ್ನು ಇಲೆಕ್ಟೋರಲ್ ಆಗಿ ನೋಡ್ತಾನೇ ಇಲ್ಲ ಯಾಕಂದರೆ ನಾನು ನಾವು ಸಣ್ಣ ವಯಸ್ಸಲ್ಲಿ ನಮಗೆ ಇನ್ಫ್ಲೂಯೆನ್ಸ್ ಮಾಡಿರೋದು ಯಾವುದೇ ಒಂದು ದೊಡ್ಡ ಲೀಡರ್ ತಗೊಳ್ಳಿ ಅವರು ಪೊಲಿಟಿಕಲ್ ಆಗಿ ಇಲೆಕ್ಟೋರಲ್ ಆಗಿ ಬಂದಿಲ್ಲ ಅದು ಪೆರಿಯಾರಾಗಲಿ ಏನೋ ಗಾಂಧಿ ಆಗಲಿ ಯಾರೋ ಆಗಲಿ ಇಲೆಕ್ಟೋರಲ್ ಆಗಿ ಅವ್ರು ಯಾರೂ ದೊಡ್ಡ ಅಲ್ಲ ಆದರೆ ಪಾಲಿಟಿಕ್ಸ್ ಅಂದರೆ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಜನರ ಜೊತೆಗೆ ಅವರ ಅವರ ಸಮಸ್ಯೆಯಲ್ಲಿ ನಿಲ್ಲುವುದೇ ಪಾಲಿಟಿಕ್ಸ್ ಅಂತ ನಾನು ಡಿಫೈನ್ ಮಾಡ್ಕೊಂಡಿದ್ದೀನಿ ಬೇರೆ ಏನೂ ಇಲ್ಲ ಪಾಲಿಟಿಕ್ಸ್ ನನ್ನ ಪಾಲಿಟಿಕ್ಸ್ ಆ ಸಿಂಪಲ್ ಸ್ಟೇಟ್ಮೆಂಟಲ್ಲೇ ಇರ್ತದೆ ಜನರ ಸಮಸ್ಯೆಗಳಲ್ಲಿ ನಾನು ನಿಲ್ಲಕ್ಕಾಗ್ತದ ಅದನ್ನು ತೀರಿಸೋಕ್ಕಾಗ್ತದ ಅದು ಬೇರೆ ವಿಷಯ ಅದು ಬೇರೆ ಬೇರೆ ಕೆಪಾಸಿಟಿ ಇರ್ತದೆ ಮೊ ಫಸ್ಟ್ ನಾನು ಅಲ್ಲಿ ನಿಲ್ತೀನಿ ಅಂತ ನನ್ನ ಮೇಲೆ ನನ್ನಕ್ಕೆ ಚೆಕ್ ಇದೆ ಈಗ ನಾನು ಅದು ಮಾಡದೆ ಹೋದರೆ ನನಗೆ ಪೊಲಿಟಿಕಲ್ ಆಗಿ ಅಲ್ಲಿ ನಾನು ಏನು ಇಲ್ಲ ಅಂತ ಅರ್ಥ ಸೊ ಮೈ ಬೇಸಿಕ್ ಡೆಫಿನಿಷನ್ ಇಸ್ ದಿಸ್ ಎರಡನೇದು ಸರ್ ಈಗ ಇತ್ತೀಚೆಗೆ ಪಾಲಿಟಿಕ್ಸ್ ಅಂದರೆ ಒಂದು ಫ್ರೇಮ್ ಮಾಡಿಬಿಟ್ಟಿದ್ದಾರೆ ಹೀಗೆ ಇರಬೇಕು ಹಾಗೆ ಇರಬೇಕು ಪಕ್ಷದ ಬಗ್ಗೆ ಯಾರಾದರೂ ಟೀಕೆ ಮಾಡಿದ್ರು ಕೇಳಬಾರದು ಅವರಿಗೆ ವಾಪಸ್ ಕೊಡಬೇಕು ಪಕ್ಷದ ನೆಲುವ ಈ ಫ್ರೇಮ್ವರ್ಕೆಲ್ಲ ಚೇಂಜ್ ಆಗಬೇಕು ಸರ್ ಇದೆಲ್ಲ ಇನ್ನು ಮುಂದೆ ನಡೆಯಲ್ಲ ಸತ್ಯ ಇದೆ ಕರೆಕ್ಟ್ ಏನಿದೆ ತಪ್ಪೇನಿದೆ ಅದನ್ನು ಓಪನ್ ಆಗಿ ಮಾತಾಡಿ ಅದಕ್ಕೆ ಉತ್ತರ ಕೊಟ್ಟು ನಿಮ್ಮ ನೆಲುವಲ್ಲಿ ಭಾಳ ಸ್ಟಾ ಸ್ಟ್ರಾಂಗಾಗಿ ನಿಲ್ ನಿಲ್ಲುವ ಒಂದು ರಾಜಕಾರಣ ಈಗ ಬರಬೇಕಾಗ್ತದೆ ಎರಡನೇದು ನಾವೇನೋ ದೊಡ್ಡ ಸಾಧನೆ ಮಾಡ್ದಂಗೆ ನಾವು ಜನರ ಜೊತೆಗೆ ನಾವು ನಾವು ಮೇಲೆ ಇದ್ದೀವಿ ಅಂತ ಥಿಂಕಿಂಗ್ ಎಲ್ಲ ವರ್ಕೌಟ್ ಆಗಲಿಕ್ಕಿಲ್ಲ ನನ್ನದು ಲೈಫಲ್ಲಿ ಒಂದು ಸ್ಪೆಷಲ್ ಪ್ರಾಜೆಕ್ಟ್ ಇದೆ ಈ ಫ್ರೇಮ್ವರ್ಕನ್ನು ಹೊಡಿಯಬೇಕು ಈಗ ರಾಹುಲ್ ಗಾಂಧಿಯವರು ಟಿ ಶರ್ಟ್ ಹಾಕ್ಕೊಂಡು ಪಾರ್ಲಿಮೆಂಟಲ್ಲಿ ಕೂರ್ತಾರೆ ಅಂದರೆ ಅವರು ಅದೇ ಮಾಡ್ತಾ ಇರೋದು ಆ ಫ್ರೇಮ್ ವರ್ಕನ್ನು ಹೊಡಿಯಬೇಕು ಈ ಕೋಟು ಸೂಟು ಹೀಗೆ ಇರಬೇಕು ಇದೆಲ್ಲ ಹೊಡೆದು ಕಾಮನ್ ಮ್ಯಾನಿಗೆ ಆಕ್ಸ್ ಆ್ಯಕ್ಸೆಸಿಬಲ್ ಆಗಿರುವ ಪಾಲಿಟಿಕಲ್ ಪಾಲಿಟಿಕ್ಸ್ ಕಾಮನ್ ಮ್ಯಾನ್ನ ಪ್ರಾಬ್ಲಮ್ನ ರೆಪ್ರೆಸೆಂಟ್ ಮಾಡುವ ಪಾಲಿಟಿಕ್ಸ್ ಕಾಮನ್ ಮ್ಯಾನ್ ಡಿಸ್ಕಷನ್ಸ್ ಅಥವಾ ಅಲಿಗೇಷನ್ಸನ್ನು ಪೂರ್ತಿಯಾಗಿ ಅಕ್ಸೆಪ್ಟ್ ಮಾಡುವ ಪಾಲಿಟಿಕ್ಸ್ ಡಿಬೇಟ್ ಮಾಡುವ ಪಾಲಿಟಿಕ್ಸ್ ಬರಬೇಕು ನನ್ನ ಅಭಿಪ್ರಾಯಕ್ಕೆ ದಟ್ ಈಸ್ ಒನ್ ಆಫ್ ಮೈ ಮೇನ್ ರೀಸನ್ಸ್ ವೈ ಐ ಎಮ್ ಇನ್ ಪಾಲಿಟಿಕ್ಸ್ ನಾನು ಹೇಳಿದ ಪ್ರಶ್ನೆ ಅಲ್ಲ ನಾನು ಏನು ಹೇಳ್ತಿದ್ದೀನಿ ಅಂದರೆ ಈಗ ಏನೋ ಒಂದು ನಿರ್ಣಾಯಕವಾದ ಒಂದು ಸಂದರ್ಭ ಬರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ ಕರ್ನಾಟಕದಲ್ಲಿ ಕಂಬಾಲ್ಪಲ್ಲಿ ಹತ್ಯಾಕಾಂಡ ಆಯಿತು ಹಡೇ ಹಗಲು ಒಂದಷ್ಟು ಜನ ಎಂಟೊಂಬತ್ತು ಜನ ದಲಿತರನ್ನ ಸುಟ್ಟು ಹಾಕಿದ್ರು ಬೆಂಕಿ ಹಚ್ಚಿ ಆಗ ಈಗಿನ ಕೆ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದಲ್ಲಿ ಅವರು ಹೋಮ್ ಆಗಿದ್ದರು ನಾವೆಲ್ಲ ಹೋಗಿ ಹೇಳೋದು ಅವರಿಗೆ ನೀವು ದಯವಿಟ್ಟು ರಾಜೀನಾಮೆ ಕೊಡಿ ಒಂದು ಮಾರಲ್ ಪ್ರೊಟೆಸ್ಟ್ ಅದು ನೀವು ರಾಜೀನಾಮೆ ಕೊಡಿ ಅಂತ ಅವರು ರಾಜೀನಾಮೆ ಕೊಡಲಿಲ್ಲ ಇಲ್ಲ ನಾನು ಇದ್ದು ಅವರಿಗೆ ಜಸ್ಟಿಸ್ ಕೊಡಿಸ್ತೀನಿ ಅಂದರು ಬಟ್ಟು ಕ್ರಮೇಣ ಕೋರ್ಟಲ್ಲೆಲ್ಲ ಅವರು ಆದರೂ ಜಸ್ಟಿಸೂ ಕೊಡಿಸೋಕ್ಕಾಗಲಿಲ್ಲ ಆದರೆ ವೀರಾಜ್ ಬಾಬಾ ಸಾಹೇಬರು ಹಿಂದೂ ಬಿಲ್ ಕೋಡನ್ನು ಸರ್ಕಾರ ಒಪ್ಗೊಳ್ಳಲಿಲ್ಲ ಅನ್ನೋ ಒಂದೇ ಕಾರಣಕ್ಕಾಗಿ ಇದನ್ನು ಮಂಡಿಸ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಒಂದು ನೈತಿಕವಾದ ಪ್ರೊಟೆಸ್ಟನ್ನು ಮಾಡಿ ರಾಜೀನಾಮೆ ಕೊಟ್ಟು ಬಂದರು ಆ ರಾಜಕೀಯನ ನೀವು ಮಾಡಲಿಕ್ಕೆ ಸಿದ್ಧ ಇದ್ದೀರಾ ಸರ್ ಎರಡು ವಿಷಯ ನಾನು ಹೇಳಿದ್ವಿ ನಾನು ಅದೇ ಪಾತ್ರ ವಾಪಸ್ ಹೇಳ್ತೀನಿ ಒಂದು ವೇಳೆ ಜನರ ಜೊತೆಗೆ ನಾನು ನಿಲ್ ನಿಲ್ದರೆ ಹೋದರೆ ನಾನು ಒಬ್ಬ ಪಾಲಿಟಿಷಿಯನ್ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ ನನ್ನ ಡೆಫಿನೇಷನ್ ಆಫ್ ಪಾಲಿಟಿಕ್ಸೇ ಅದೇ ಅದೇ ಸಂದರ್ಭದಲ್ಲಿ ಈಗ ಈ ಇನ್ಸಿಡೆಂಟ್ ತಾವೇನು ಕೋರ್ಟ್ ಮಾಡಿದ್ರಿ ಅದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಏನು ಡಿಸಿಷನ್ ತಗೊಂಡರು ಅದರನ್ನು ನಾನು ಟೀಕೆ ಮಾಡೋಕ್ಕೆ ಹೋಗಲ್ಲ ಅವ್ರದ್ದಾದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ ಅವರ ಇಂಟೆನ್ಷನ್ ಸರಿ ಇರಬಹುದು ಮಾಡಿ ಮಾಡ್ಬೋದು ಈ ಥರ ಭಾಳ ಸಮಯ ಇದಕ್ಕೆ ಭಾಳ ಎಕ್ಸಾಂಪಲ್ ನಾನು ಹೇಳ್ಬೋದು ಫಾರ್ ಎಕ್ಸಾಂಪಲ್ ತಮಿಳ್ನಾಡಲ್ಲಿ ಕಾಮರಾಜ್ ಅವರು ಒಳ್ಳೆಯ ಒಂದು ಗವರ್ನೆನ್ಸ್ ಕೊಡ್ತಾ ಬಂದರು ಅವ್ರಿಗೊಂದು ದಿವಸ ಅನಿಸುತ್ತು ನಾವು ಯಾಕೆ ಎಪ್ಪತ್ತು ವಯಸ್ಸು ಆದ ಮೇಲೆ ನಾವು ಇರಬೇಕು ನಾವೆಲ್ಲ ರೆಸಿಗ್ನೇಷನ್ ಕೊಟ್ಟು ಯಂಗ್ಸ್ಟರ್ಸನ್ನು ತೊಗೊಂಡು ಬರೋಣ ಅಂತ ಒಂದು ಪ್ಲ್ಯಾನ್ ಮಾಡಿ ಅದಕ್ಕೆ ಕೆ ಪ್ಲ್ಯಾನ್ ಅಂತ ಕರೆದು ಅದನ್ನು ಕಾಂಗ್ರೆಸ್ಸಲ್ಲಿ ಅಪ್ರೂವ್ ಮಾಡಿಸಿದರು ಸೊ ನೇರು ಹೇಳಿದರು ಫಸ್ಟ್ ನಾನು ರೆಸಿಗ್ನೇಷನ್ ಕೊಡಬೇಕಾ ಅಂತ ಕಾಮರಾಜ್ ಹೇಳಿದರು ನೀವು ಕೊಡೋದು ಬೇಡ ನಾನು ಕೊಡ್ತೀನಿ ಫಸ್ಟ್ ಅಂತ ಅವರು ಕೊಟ್ಟರು ಅವ್ರು ಕೊಟ್ಟ ಅವರಾದ ಮೇಲೆ ಸೆಕೆಂಡ್ ಬಂದರು ಅವತ್ತು ತಮಿಳ್ನಾಡಲ್ಲಿ ಕಾಂಗ್ರೆಸ್ ಮುಗೀತು ಅಂದರೆ ಇಟ್ ವಾಸ್ ಅ ವೆರಿ ಬ್ಯಾಡ್ ಡಿಸಿಷನ್

ನಾವು ಜನರ ಜೊತೆಗೆ ನಿಲ್ಲುವುದಕ್ಕೆ ಕಠೋರವಾದ ಡಿಸಿಷನ್ ತಗೊಳದೆ ಹೋದರೆ ನಾವು ಪೊಲಿಟಿಕಲ್ ಇರೋದಕ್ಕೆ ಅವಶ್ಯಕತೆ ಏನಿದೆ ಸರ್ ನಾನು ಜಿಲ್ಲಾಧಿಕಾರಿಯಾಗಿದ್ದು ಅದನ್ನು ರೆಸಿಗ್ನೇಷನ್ ಕೊಟ್ಟೇ ಹೊರಗಡೆ ಬರುತ್ತೆ ಸೊ ಆ ಥರ ಡಿಸಿಷನ್ ತೊಗೊಳ್ಲಿಕ್ಕೆ ನನಗೇನೂ ಇದೆಯಿಲ್ಲ ಐ ವಿಲ್ ಬಿ ಇಮಿಡಿಯೇಟ್ಲಿ ಹ್ಯಾಪಿ ಟು ಡೇ ನೀವು ರಾಜೀನಾಮೆ ಕೊಟ್ಟು ಹೊರಗಡೆ ಬರಬಾರ್ದು ಅನ್ನೋದು ನಮ್ಮ ಆಶಯ ಇಲ್ಲ ಅಲ್ಲಿ ಇರಬೇಕು ಒಳ್ಳೆಯ ಕೆಲಸ ಮಾಡಬೇಕು ನಾನು ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ ಈ ಕರ್ನಾಟಕನೇ ಉದಾಹರಣೆ ತೊಗೊಂಡು ಹೇಳ್ತೀನಿ ನಾನು ಕಳೆದ ಐವತ್ತು ವರ್ಷಗಳಿಂದ ದಲಿತ ಚಳುವಳಿ ಕರ್ನಾಟಕದಲ್ಲಿ ನಡೀತಾ ಇದೆ ಕರ್ನಾಟಕದಲ್ಲಿ ದಲಿತರ ಪರವಾದಂಥ ಏನೇನು ಒಳ್ಳೆಯ ಕಾರ್ಯಕ್ರಮಗಳು ಮಾಡಿದೆಯೋ ಸರ್ಕಾರ ಎಲ್ಲವೂ ಮಾಡಿದ್ದು ಬಿಕಾಸ್ ಆಫ್ ಚಳುವಳಿ ಹೊರಗಡೆ ಒಂದು ಒತ್ತಡದ ಗುಂಪಾಗಿ ಚಳುವಳಿ ಪ್ರೆಝರ್ ಗ್ರೂಪಾಗಿ ತುಂಬ ದೊಡ್ಡ ಪ್ರೆಷರ್ ಗ್ರೂಪಾಗಿ ವರ್ಕ್ ಮಾಡಿದ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರ ಹಲವಾರು ಯೋಜನೆಗಳನ್ನು ಮಾಡಿತು ಆದರೆ ಒಬ್ಬನೇ ಒಬ್ಬ ಕರ್ನಾಟಕದ ರಾಜಕಾರಣಿನೂ ಅಗೇನ್ ಎಕ್ಸೆಪ್ಟ್ ಬಸವಲಿಂಗಪ್ಪ ಅವರು ತಲೆ ಮೇಲೆ ಮಲ ಹೋರೋದನ್ನು ರದ್ದು ಮಾಡಿದ್ರು ವಾಲಂಟರಿಯಾಗಿ ಮಾಡಿದ್ರು ಅವರು ಉಳಿದ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ನೋವು ನಮ್ಮಲ್ಲಿದೆ ಕರೆಕ್ಟ್ ಸರ್ ಐ ದಟ್ ಇಸ್ ಬೈ ಐ ಆಮ್ ಸೇಯಿಂಗ್ ಈಗ ನೀವು ಚಳುವಳಿ ಅಂತ ಅದನ್ನು ಸಿಂಪ್ಲಿಫೈ ಮಾಡ್ತೀರಿ ನನ್ನ ಅಭಿಪ್ರಾಯಕ್ಕೆ ದಟ್ ಈಸ್ ದ ಮೇಯ್ನ್ ಸ್ಟ್ರೀಮ್ ಪಾಲಿಟಿಕ್ಸ್ ಆಫ್ ಕರ್ನಾಟಕ ಜನರ ಪರವಾಗಿ ನಿಂತು ಹೋರಾಟ ಮಾಡುವುದೇ ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ ಸೊ ನನ್ನದು ಒಂದು ರಿಕ್ವೆಸ್ಟ್ ಕೂಡ ಏನಿದೆ ಅಂದರೆ ಅಂಥವರೆಲ್ಲ ಈ ಸ್ಪೇಸನ್ನು ಆಕ್ಪೈ ಮಾಡಬೇಕು ಸರ್ ಫೈನಲಿ ನಮ್ಮ ಸಮಾಜದಲ್ಲಿ ಪವರ್ ಕಾನ್ಸಂಟ್ರೇಟ್ ಆಗ್ತದೆ ಈ ಪವರನ್ನು ಯಾರು ಎತ್ತಿಕಲ್ ಆಗಿ ಯೂಸ್ ಮಾಡ್ತಾರೆ ಅವರಲ್ಲಿ ಆ ಪೊಸಿಷನಲ್ಲಿ ಇರಬೇಕು ಪವರನ್ನು ಯೂಸ್ ಮಾಡಲಿಕ್ಕೆ ಗೊತ್ತಿರೋರು ಇರಬೇಕು ಆಗಿ ಯೂಸ್ ಮಾಡ ಅಂಥವ್ರು ಅಲ್ಲಿ ಇಲ್ಲದೆ ಹೋದರೆ ಇದೆಲ್ಲ ನಡೀತದೆ ಸಿಕ್ಸ್ಟಿ ಇಯರ್ಸ್ ಆಗಿ ಪೊಲಿಟಿಕಲ್ ಸ್ಪೇಸ್ ಇನ್ ಇಂಡಿಯಾ ಇಸ್ ಗಾನ್ ಟು ಅ ಡಿಕ್ಲೈನ್ ಸರ್ ನಿಮಗೆ ಗೊತ್ತು ನೀವು ನನಗೆ ಒಂದು ನಿಮ್ಮ ನಿಮ್ಮ ಒಂದು ಇದರಿಂದ ಹೇಳಿ ಎಷ್ಟು ಜನ ಸಣ್ಣ ವಯಸ್ಸಿಂದ ಪಾಲಿಟಿಕ್ಸಲ್ಲಿ ಹೋಗ್ತೀನಿ ಅಂತ ಅವರೇನು ಎನ್ಕರೇಜ್ ಮಾಡ್ತೀವಿ ನಾವು ಡಿಸ್ಕರೇಜೇ ಮಾಡ್ತೀವಿ ಸೊ ಹಾಗಾಗಿ ಅಲ್ಲಿ ಮ್ಯಾನ್ ಪವರೇ ಇಲ್ಲದೆ ಹೋದರೆ ಆ ಥಿಂಕಿಂಗ್ ಇರುವರೇ ಇಲ್ಲದೆ ಹೋದರೆ ಹೌ ಡು ವಿ ಎಕ್ಸ್ಪೆಕ್ಟ್ ಥಿಂಗ್ಸ್ ಟು ಹ್ಯಾಪನ್ ಇಟ್ಸ್ ವೆರಿ ಡಿಫಿಕಲ್ಟ್ ಸೊ ಇಟ್ಸ್ ಅ ಕಾಂಬಿನೇಷನ್ ಬಟ್ ಈ ಫೈವ್ ಇಯರ್ಸ್ ಆಗಿ ಈ ಟೆನ್ ಇಯರ್ಸ್ ಆಗಿ ಬಿ ಜೆ ಪಿ ಮಂದ ಮೇಲೆ ಭಾಳಷ್ಟು ಜನ ಪೊಲಿಟಿಸೈಸ್ ಆಗ್ತಾ ಇದ್ದಾರೆ ಭಾಳಷ್ಟು ಜನ ಹೊರಗಡೆ ಒಳಗಡೆ ಬರ್ತಾ ಇದ್ದಾರೆ ಇನ್ ಅನದರ್ ತ್ರೀ ಫೋರ್ ಇಯರ್ಸ್ ದಿಸ್ ಸೀನ್ ವಿಲ್ ಕ್ಲಿಯರ್ಲಿ ಚೇಂಜ್ ಸರ್ ಈಗ ಬಿ ಜೆ ಪಿ ಮೇಲ್ವರ್ಗ ಮತ್ತು ಮೇಲ್ಜಾತಿಗಳ ಪರವಾಗಿ ತುಂಬ ಗಟ್ಟಿಯಾಗಿ ನಿಂತಿದೆ ಅವರು ಏನು ಬೇಕಾದ್ರೂ ಅದಕ್ಕೆ ಮಾಡ್ತಾರೆ ಅದಕ್ಕೆ ಇ ಡಬ್ಲ್ಯೂ ಎಸ್ ತುಂಬ ದೊಡ್ಡ ಉದಾಹರಣೆ ಕಾಂಗ್ರೆಸ್ಸು ತಳ ಸಮುದಾಯಗಳ ಪರವಾಗಿ ಇದ್ದೀನಿ ಅಂತ ಇತ್ತೀಚೆಗೆ ಹೇಳ್ಕೊಳ್ತಿದೆ ಮತ್ತು ಮೊದಲಿಂದ ಇದೆ ಅನ್ನೋ ಥರದ್ದು ಇದೆ ಆದರೆ ಅಷ್ಟೇ ಗಟ್ಟಿಯಾಗಿ ಮುಂದೇನು ನಿಲ್ಲಕ್ಕೆ ಸಾಧ್ಯನಾ ತಳ ಸಮುದಾಯಗಳ ಪರವಾಗಿ ನಿಲ್ಲಬೇಕು ಸರ್ ಈಗ ಕಾಂಗ್ರೆಸ್ಸಲ್ಲಿ ಇಂಡಿವಿಜುವಲ್ ಲೀಡರ್ಸ್ ಬಗ್ಗೆ ಮಾತಾಡೋದೇ ನನ್ನ ಅಭಿಪ್ರಾಯಕ್ಕೆ ನಾಟ್ ದ ಕರೆಕ್ಟ್ ಅಪ್ರೋಚ್ ಕಾಂಗ್ರೆಸ್ ಆ್ಯಸ್ ಎ ಕಲೆಕ್ಟಿವೇ ನಾವು ಮಾತಾಡಬೇಕು ಏನೇನು ಡಿಸಿಷನ್ ತಗೊಂಡಿದೆ ಈ ದೇಶದಲ್ಲಿ ಏನೇನು ಮಾಡಿದೆ ಇದರ ಬಗ್ಗೆ ನಾವು ಒಂದು ಚರ್ಚೆ ಮಾಡಿದರೆ ಇದುವರೆಗೆ ಮಾಡಿರೋದೆಲ್ಲ ಕಾಂಗ್ರೆಸ್ ಮಾಡಿರೋದು ಅಂತಲೇ ನಾನು ಕ್ಲಿಯರಾಗಿ ಹೇಳ್ಬೋದು ಇನ್ನು ಲ್ಯಾಂಡ್ ರಿಫಾರ್ಮ್ಸ್ ಯು ಟೇಕ್ ಫಾರ್ ಲ್ಯಾಂಡ್ ರಿಫಾರ್ಮ್ಸ್ ಆದರೆ ಲ್ಯಾಂಡ್ ರಿಫಾರ್ಮ್ ಇಂದನೇ ನನಗೆ ಒಂದು ನಮ್ಮ ಕುಟುಂಬಕ್ಕೆ ಒಂದು ಧೈರ್ಯ ಬಂತು ಅಂದರೆ ಇಟ್ ವಾಸ್ ನಾಟ್ ಎ ಈಸಿ ಥಿಂಗ್ ಅಟ್ ದಟ್ ಪಾಯಿಂಟ್ ಯಾವ ಪೊಲಿಟಿಕಲ್ ಪಾರ್ಟಿ ಇಡೀ ದೇಶದಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ತೊಗೊಂಡು ಬರಲಿಕ್ಕೆ ಜಬರ್ದಸ್ತಿ ತೊಗೊಂಡು ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಯಾವ ಪೊಲಿಟಿಕಲ್ ಪಾರ್ಟಿ ಬ್ಯಾಂಕ್ಸನ್ನು ನ್ಯಾಷನಲೈಸ್ ಮಾಡಿ ಎಲ್ಲರಿಗೂ ಲೋನ್ಸ್ ಎಲ್ಲರಿಗೂ ವಿಷಯಗಳು ಕೊಡುವ ಒಂದು ವ್ಯವಸ್ಥೆ ಮಾಡಿದೆ ಇವತ್ತಿರುವ ಯಾವುದೇ ಒಂದು ಲೀಗಲ್ ರೇಷನಲ್ ಆ್ಯಕ್ಟ್ ತಗೊಳ್ಳಿ ಇವತ್ತು ದಲಿತರಿಗಾಗಲಿ ಅಥವಾ ಆಗಲಿ ಸೋಷಿಯಲ್ ಆ್ಯಕ್ಟ್ಸ್ ತಗೊಳ್ಳಿ ಎಲ್ಲ ಕಾಂಗ್ರೆಸ್ ಪೀರಿಯಡಲ್ಲಿ ಬಂದಿದೆ ಯಾಕಂದರೆ ಕಾಂಗ್ರೆಸ್ ಆಸ್ ಎ ಕಲೆಕ್ಟಿವ್ ಐಡಿಯಾ ಸ್ಟೇಸ್ ವಿತ್ ದಿ ಅಂಡರ್ ಪ್ರಿವಿಲೇಜ್ ಸರ್ ಭಾಷಣ ಬಹಳ ಮಾಡಬಹುದು ಆದರೆ ಒಬ್ಬ ಕಾನೂನು ಮಾಡಿ ಆ ಕಾನೂನನ್ನು ಒಂದು ಸ್ಟ್ರೆಂಕ್ತ ನನಗೆ ಕೊಡುವುದು ದಲಿತ ಸಮುದಾಯದಕ್ಕೆ ನನಗೆ ಬಹಳ ಇಂಪಾರ್ಟೆಂಟ್ ನಾನು ಯಾರಿಗೂ ಯಾವ ಲೀಡರ್ಗೂ ನಾನು ದೊಡ್ಡ ರೆಸ್ಪೆಕ್ಟ್ ಕೊಡುವಂಥ ಅವಶ್ಯಕತೆ ಆದರೆ ಕಾನೂನು ಮಾಡಿದಾರಲ್ಲ ಅವರೇ ನಮಗೆ ಜೀವನ ಕೊಟ್ಟರು ಬೇರೆ ಇಲ್ಲ ಬಾಬಾ ಸಾಹೇಬೇ ಜೀವನ ಯಾಕೆ ಬಾಬಾ ಸಾಹೇಬ್ ಮಾತಾಡ್ತಿದ್ವಿ ಆ ಸಂವಿಧಾನ ಅವರು ಮಾಡದೇ ಹೋದರೆ ನಾವು ಈ ಪರಿಸ್ಥಿತಿ ಬಂದಲ್ಲಿ ಎತ್ತಿರೋ ಎಷ್ಟೋ ಭಾಷಣ ಮಾಡ್ಬೋದು ನಮಗೆಲ್ಲ ಚಳುವಳಿ ಮಾಡ್ಬೋದು ಬಟ್ ಆ ಕಾನೂನು ಮಾಡಿ ಕೈಯಲ್ಲಿ ಕೊಟ್ಟಿರೋರು ಇದೆಲ್ಲ ದಟ್ ಇಸ್ ಅ ಹ್ಯೂಜ್ ಥಿಂಗ್ ಫಾರ್ ಎನಿ ಅಂಡರ್ ಪ್ರಿವಿಲೇಜ್ ಆಗ ನೋಡಿದರೆ ಈ ದೇಶದಲ್ಲಿ ಇರುವ ಎಲ್ಲ ಕಾನೂನುಗಳು ಸೋಷಿಯಲ್ ಕಾನೂನುಗಳು ಕಾಂಗ್ರೆಸ್ಸೇ ಮಾಡಿದೆ ಯು ವಿಲ್ ನಾಟ್ ಫೈಂಡ್ ಒನ್ ಆ್ಯಕ್ಟ್ ವಿಚ್ ಇಸ್ ಡನ್ ಬೈ ಸಂಬಡಿ ಎಲ್ಸ್ ಅದು ಜನಸಂಘ ಆಗಿರಲಿ ಸೋಷಿಯಲಿಸ್ಟ್ ಆರ್ಗನೈಸೇಷನ್ಸ್ ಆಗಿರಲಿ ಅಥವಾ ಈ ಬಿ ಜೆ ಪಿ ಗ್ರೂಪ್ ಆಗಿರಲಿ ಒಂದೂ ಕೂಡ ಮಾಡಿಲ್ಲ ಐ ಆಮ್ ನಾಟ್ ಸೇಯಿಂಗ್ ದಟ್ ಇಸ್ ದ ಎಂಡ್ ಆಫ್ ಇಟ್ ನಾವು ಇನ್ನೂ ಜಾಸ್ತಿ ಮಾಡಬೇಕು ಬಟ್ ಕಾಂಗ್ರೆಸ್ ಏನೂ ಮಾಡಿಲ್ಲ ಅಂತ ಹೇಳುವಾಗ ನನಗೆ ಸ್ವಲ್ಪ ಹರ್ಟ್ ಆಗ್ತಾಯಿದೆ ಬಿಕಾಸ್ ನಾನು ಅದರ ಬೆನಿಫಿಷರಿ ಅದು ಇಲ್ಲದೆ ನಾನು ಇವತ್ತಿಲ್ಲ ಅದು ನಾನು ಕಾಂಗ್ರೆಸ್ ಲೀಡರ್ ಅಂತ ಹೇಳ್ತಾ ಇಲ್ಲ ಇಂದಿರಾ ಗಾಂಧಿ ರಾಜ್ ಆ ಥರ ನಾನು ಇಲ್ಲ ದ ಕಲೆಕ್ಟಿವ್ ಐಡಿಯಾ ಆಫ್ ಕಾಂಗ್ರೆಸ್ ಹ್ಯಾಸ್ ಬೀನ್ ದೇರ್ ಬಟ್ ಅದರ ಒಳಗಡೆ ಫ್ಯೂಡಲಿಸಮ್ ಇದೆ ಅದರ ಅದರೊಳಗಡೆ ಕಾಸ್ಟಿಸಮ್ ಇದೆ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಇಲ್ಲ ಇದು ಹೇಳುವಾಗ ನನಗೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಈಗ ನೀವು ಹೇಳಿದ್ರಿ ಭೂ ಸುಧಾರಣೆ ಕಾಯ್ದೆ ಎಲ್ಲ ಮಾಡೋದು ಕರ್ನಾಟಕದಲ್ಲಿ ದೇವರಾಜರಸು ಭಾಳ ಇಡೀ ದೇಶದಲ್ಲಿ ಭಾಳ ಅದ್ಭುತವಾಗಿ ಮಾಡೋದು ಎಸ್ ಬಟ್ ಕಾಂಗ್ರೆಸ್ನವ್ರ ಬಗ್ಗೆ ನನ್ನ ಆಕ್ಷೇಪಣೆಗಳೇನಿದೆ ಅಂತಂದರೆ ದೇವರಾಜ್ ಅರ್ಸೋವರಿಂದ ಇದನ್ನು ಮಾಡಿ ಅದರ ಬೆನಿಫಿಷಿಯರಿಸ್ ಇದ್ದಾರಲ್ಲ ಆ ಬೆನಿಫಿಷಿಯರಿಸ್ ಕೂಡ ತಮ್ಮ ಜೊತೆ ಇಟ್ಕೊಳ್ಳೋಕ್ಕೆ ಚೈತನ್ಯ ಇಲ್ಲ ಸ್ಥಿತಿಗೆ ಕಾಂಗ್ರೆಸ್ ಬಂದಿದೆ ಅದೇ ಐ ಟೋಲ್ಡ್ ಯು ದ ಡಿಕ್ಲೈನ್ ಆಫ್ ದಿ ಆರ್ಗನೈಸೇಷನ್ ಈಸ್ ಎ ಬಿಗ್ ಫ್ಯಾಕ್ಟರ್ ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕಾಗ್ತದೆ ಬಟ್ ಆ ಕಲೆಕ್ಟಿವ್ ಐಡಿಯಾಗೆ ನಾವು ಐ ಡೋಂಟ್ ಥಿಂಕ್ ವಿ ಕೆನ್ ಅಕ್ಯೂಸ್ ದಟ್ ಐಡಿಯಾ ಆಫ್ ಕಾಂಗ್ರೆಸ್ ಸೊ ಅದಕ್ಕೆ ನಾವು ಎಲ್ಲ ಕಡೆಯೂ ಹೇಳ್ತಾ ಇರೋದು ಈ ಐಡಿಯಾಗಳು ಇರುವವರೆಗೆ ಕಾಂಗ್ರೆಸ್ ವಿಲ್ ಸರ್ವೈವ್ ಆ್ಯಂಡ್ ವಿ ಇಟ್ ಇಸ್ ಟೈಮ್ ಟು ರಿಕ್ಲೈಮ್ ದಟ್ ಐಡಿಯಾ ನಿನ್ನೆ ಟಾಪಿಕ್ಕು ಅದೇ ಇತ್ತು ರಿಕ್ಲೈಮ್ ದ ಐಡಿಯಾ ಆಫ್ ಇಂಡಿಯಾ ರಿಕ್ಲೈಮ್ ದ ಐಡಿಯಾ ಆಫ್ ಕಾಂಗ್ರೆಸ್ ಬಟ್ ಐ ಆಮ್ ನಾಟ್ ದಿಸ್ ಹ್ಯೂಜ್ ಪಾರ್ಟಿ ಫ್ಯಾನ್ ಅಂತ ನಾನು ಹೇಳ್ದೆ ಆದರೆ ಆ ಐಡಿಯಾ ನನಗೆ ಒಳ್ಳೆ ಐಡಿಯಾ ಅಂತ ಅನಿಸ್ತದೆ ಯಾಕಂದರೆ ಅದೊಂದು ಮಿಡಲ್ ಪಾತ್ ಯಾಕಂದರೆ ಮಿಡಲ್ ಪಾತ್ ಯಾವಾಗಲೂ ಒಂದು ಲಾಂಗ್ ಟರ್ಮ್ ಎಕ್ಸಿಸ್ಟೆನ್ಸಿಗೆ ಬೇಕಾಗ್ತದೆ ಸೊ ಈಗ ಫ್ಯೂಚರಿಸ್ಟಿಕ್ ಈಗ ನಾವು ಈ ಜನ್ರೇಷನ್ ತಗೊಳ್ಳಿ ನೆಕ್ಸ್ಟ್ ಜನ್ರೇಷನ್ ಪಾಲಿಟಿಕ್ಸೇ ಬೇರೆ ಅವರಿಗೆ ಕಂಪ್ಲೀಟ್ ಥಿಂಕಿಂಗೇ ಬೇರೆ ಇದೆ ಅವ್ರ ಎನ್ವೈರಮೆಂಟ್ ಬಗ್ಗೆ ಥಿಂಕ್ ಮಾಡ್ತಾರೆ ಅವರು ಜೆಂಡರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರಿಗೆ ಗೊತ್ತಿರುವ ಅವ್ರಿಗೆ ಬೇಕಾಗಿರುವ ಪಾಲಿಟಿಕ್ಸ್ ಕೊಡಬೇಕಾದ್ರೆ ನನಗೆ ಒಂದು ಸ್ಪೇಸ್ ಬೇಕಾಗ್ತದೆ ಆ್ಯಂಡ್ ದಟ್ ಸ್ಪೇಸ್ ಇಸ್ ಗಿವೆನ್ ಟು ಬಿ ಕಾಂಗ್ರೆಸ್ ಈಗ ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ಹಾಗಾಗಿ ನೆನ್ನೆ ಕೂಡ ನೀವು ಅದನ್ನು ಮಾತಾಡಿದ್ರೆ ಈ ಬಟ್ ವಸ್ತುಸ್ಥಿತಿ ಏನಪ್ಪ ಇದೆ ಅಂತಂದರೆ ಅದು ಆ ಥರ ಇಲ್ಲ ಇವನ್ ಅಮಾಂಗ್ ದಲಿತಸ್ ಕೂಡ ಒಂಥರ ಇನ್ಕ್ಲೂಸಿವ್ನೆಸ್ ಇಲ್ಲ ಉಳಿದಂಥ ಬ್ಯಾಕ್ವರ್ಡ್ಸಲ್ಲಾಗಲಿ ಇನ್ಕ್ಲೂಝಸ್ ಇಲ್ಲ ಎಕ್ಸೆಪ್ಟ್ ಮೈನಾರಿಟೀಸ್ ಸ್ವಲ್ಪ ಒಟ್ಟಿಗೆ ಹೋಗುವಂಥ ಮನೋಭಾವ ಇದೆ ಇದನ್ನು ಹೇಗೆ ಸರಿ ಮಾಡ್ಬೋದು ಅಂತ ಅನ್ಸುತ್ತೆ ನಮಗೆ ಸೊ ದಿ ಅದಕ್ಕೆ ಸರ್ ದಿ ದಿ ಇಟ್ ಈಸ್ ಅ ಇಟ್ ಈಸ್ ಅನ್ ಇಟ್ ಈಸ್ ಅ ರಿಫ್ಲೆಕ್ಷನ್ ಆಫ್ ವಾಟ್ ಈಸ್ ಬೀಂಗ್ ಪುಷ್ಟ್ ಇನ್ ದ ಸೊಸೈಟಿ ಎಸ್ಪೆಷಲಿ ಕ್ಯಾಪಿಟಲಿಸ್ಟ್ ಐಡಿಯಾ ಬಂದ ಮೇಲೆ ದಟ್ ಆಸ್ ಬಿಕಮ್ ದೊಡ್ ಮತ್ತು ಸ್ಪಷ್ಟವಾಗಿ ಹೇಳ್ತೀನಿ ಈಗ ಆರ್ ಎಸ್ ಎಸ್ ಬಿ ಜೆ ಪಿ ಒಂದು ಅಜೆಂಡಾ ಇಟ್ಕೊಂಡು ಕೆಲಸ ಇದೆ ಅವರು ಘೋಷಿತರವರು ಡಿಕ್ಲೇರ್ ಮಾಡ್ಕೊಂಡು ಅವರು ಆದರೆ ಡಿಕ್ಲೇರ್ ಮಾಡ್ಕೊಳ್ಳ್ದೆ ಉಳಿದ ಸಮುದಾಯಗಳು ಅವರ ಅಜೆಂಡಾನ ನಾವು ಜಾರಿಗೆ ತರ್ತಾ ಇದ್ದೀವಿ ಈ ನನ್ನ ಮನೆಯಲ್ಲಿ ನಾನು ಜಾತಿಯತೆ ಮಾಡಿದ್ರೆ ನಾನು ಆರ್ ಎಸ್ ಎಸ್ ಅಜೆಂಡಾ ಜಾರಿಗೆ ತಂದಂಗೆ ನಿಮ್ಮ ಮನೆಯಲ್ಲಿ ನೀವು ಜಾತಿಯತೆ ಮಾಡಿದ್ರೆ ಆರ್ ಎಸ್ ಎಸ್ ಅಜೆಂಡಾ ಜಾರಿಗೆ ತಂದಂಗೆ ಅಥವಾ ಯಾರೋ ಒಬ್ಬ ಅಲ್ಪಸಂಖ್ಯಾತನ ಮುಸ್ಲಿಮನ್ನು ನಾವು ಕೆಟ್ಟವನ್ನಾಗಿ ನೋಡಿದ್ರೆ ನೋಡೋ ದೃಷ್ಟಿ ಬೆಳೆಸ್ಕೊಂಡ್ರೆ ಅದು ಆರ್ ಎಸ್ ಎಸ್ ಅಜೆಂಡಾ ಜಾರಿಗೆ ತಂದಾಗೆ ಇಡೀ ಸಮಾಜದಲ್ಲಿ ಇದು ವ್ಯಾಪಕವಾಗಿ ಹಬ್ತಾ ಇದೆ ಇದನ್ನು ಹೇಗೆ ಹೋಗ್ಲಾಡಿಸ್ಬೋದು ಇದೇ ದಟ್ ವಾಟ್ ಐ ಆಮ್ ಸೇಯಿಂಗ್ ನಮ್ಮ ಸಮಾಜದಲ್ಲಿ ಈ ಜಾತಿ ವ್ಯವಸ್ಥೆ ಏನಿದೆ ಅಥವಾ ಈ ಶೋಷಣೆಗಳು ಏನಿದ್ದಾವೆ ಇದು ಬಹಳ ಸ್ಟ್ರಾಂಗ್ ಆಗಿ ಬಹಳ ಟೈಮಿಂದ ಇದೆ ಇದಕ್ಕೆ ವಿರುದ್ಧವಾಗಿಯೇ ನಾವು ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀವಿ ಈ ಸ್ವತಂತ್ರ ಹೋರಾಟ ಕೂಡ ಇದಕ್ಕೆ ವಿರುದ್ಧವಾದ ಒಂದು ಮೂಮೆಂಟೇ ರೈಟ್ ನಾವು ಅದಾದ ಮೇಲೆ ನಾವು ಸಂವಿಧಾನ ಮಾಡಿದೀವಿ ಲೀಗಲ್ ರೇಷನಲ್ ಲಾ ತೊಗೊಂಡು ಬಂದಿದ್ದೀವಿ ಟು ಬ್ರಿಜ್ ಎವ್ರಿಥಿಂಗ್ ಅದಾದ ಮೇಲೆ ನಾವು ಆ ಸಂವಿಧಾನವನ್ನು ಡಿಪ್ಲಾಯ್ ಮಾಡಿ ಈ ದೇಶವನ್ನು ಒಂದು ಡೈರೆಕ್ಷನಲ್ಲಿ ತೊಗೊಂಡು ಹೋಗ್ತಾ ಇದ್ವಿ ಥ್ರೂ ಎಜುಕೇಷನ್ ಥ್ರೂ ಅಫಮೇಟಿವ್ ಆ್ಯಕ್ಷನ್ ಇದೆಲ್ಲ ಈ ಡೈರೆಕ್ಷನ್ ನಾವು ಹೋಗುವಾಗ ಇದೆಲ್ಲ ಮುಗಿದಿದೆ ಅಂತ ಅರ್ಥ ಅಲ್ಲ ಬಾಬಾ ಸಾಹೇಬ್ ಲಾಸ್ಟ್ ಸ್ಪೀಚಲ್ಲಿ ಏನೇ ಹೇಳಿದ್ರು ವಿ ಹ್ಯಾವ್ ಗಾಟ್ ಪೊಲಿಟಿಕಲ್ ಫ್ರೀಡಮ್ ಬಟ್ ನಾಟ್ ಸೋಷಿಯಲ್ ಫ್ರೀಡಮ್ ಸೊ ಅದು ಬಿಲ್ಡ್ ಆಗಿ ಬರುವ ಸಂದರ್ಭದಲ್ಲಿ ಸರ್ಕಾರ ಟ್ರೈ ಮಾಡ್ತಾನೇ ಇದೆ ಒಂದೊಂದಾಗಿ ಬ್ರಿಡ್ಜ್ ಮಾಡಿಕೊಂಡು ಬರೋಣ ಅಂತ ದೆನ್ ಕಮ್ಸ್ ದ ಪವರ್ ಆಫ್ ದಿ ಐಡಿಯಾಲಜಿ ಆ್ಯಂಡ್ ದ ಪಾಲಿಟಿಕ್ಸ್ ಆಫ್ ರೈಟ್ ವಿಂಗ್ ನಾವು ದಿಸ್ ರೈಟ್ ವಿಂಗ್ ಇಸ್ ಪ್ರಪೋಸಿಂಗ್ ಎಕ್ಸಾಕ್ಟ್ಲಿ ಆಪೋಸಿಟ್ ಅದು ಪ್ರಪೋಸ್ ಮಾಡ್ಕೊಂಡು ಹೋಗಲಿ ಸಮುದಾಯದಲ್ಲಿ ಇರ್ತದೆ ಸರ್ಕಾರ ವಿಲ್ ಫಿಲ್ ವಿಲ್ ನೌ ಈವನ್ ನೌ ಟ್ರೈ ಟು ಪುಶ್ ದ ಸೊಸೈಟಿ ಇನ್ ದಿಸ್ ಡೈರೆಕ್ಷನ್ ಬಟ್ ಲಾಸ್ಟ್ ಟೆನ್ ಇಯರ್ಸ್ ಆಗಿ ದೇ ಹ್ಯಾವ್ ಗೇನ್ಡ್ ಪವರ್ ಸೊ ವಿತ್ ಪವರ್ ದೇ ಆರ್ ಆ್ಯಕ್ಚುಲಿ ಫಾಸ್ಟ್ ಪೆಡಲಿಂಗ್ ದ ರಿವರ್ಸಲ್ ಆಫ್ ದಿಸ್ ಪ್ರಾಸೆಸ್ ಸೊ ಈಗ ನಾವು ಇದನ್ನು ಹಾಗೆ ನೋಡಬೇಕು ಈ ಸಮಾಜದಲ್ಲಿ ಈ ಹತ್ತು ವರ್ಷದಲ್ಲಿ ನಮಗೆ ಯಾಕೆ ಇದೆಲ್ಲ ಬಹಳ ಕಾಣ್ತಾ ಇದೆ ಅಂದರೆ ಸರ್ಕಾರ ಪೆಡಲ್ ಮಾಡ್ತದೆ ಮುಂಚೆ ಇರುವ ಸರ್ಕಾರ ಎಲ್ಲ ಅದು ಪೆಡಲ್ ಮಾಡಿಲ್ಲ ಇನ್ ಆ್ಯಕ್ಷನ್ ಮೇ ಬಿ ಅ ಫ್ಯಾಕ್ಟರ್ ಬಟ್ ಇಟ್ ನೆವರ್ ಆ್ಯಕ್ಟಿವ್ಲಿ ಪೆಡಲ್ಡ್ ದಿಸ್ ಗವರ್ಮೆಂಟ್ ಇಸ್ ಆ್ಯಕ್ಟಿವ್ಲಿ ಪೆಡಿಲಿಂಗ್ ಇಟ್ ಸೊ ಹಾಗಾಗಿ ಈಗ ನಾವು ಅದಕ್ಕೆ ವಿರುದ್ಧವಾಗಿ ಫೈಟ್ ಮಾಡ್ತಿದ್ವಿ ಅದರ್ವೈಸ್ ನಾನು ಕೂಡ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡುವನೇ ಬಟ್ ಈ ಒಂದು ಹತ್ತು ವರ್ಷದಲ್ಲಿ ಸರ್ಕಾರ ನಿಂತು ಪೆಡಲ್ ಮಾಡುವಾಗ ನಾವು ಅದನ್ನು ಎದುರಿಸುವ ಒಂದು ಪರಿಸ್ಥಿತಿಯಲ್ಲಿ ಇದ್ದೀವಿ ಬಟ್ ಕಾಂಗ್ರೆಸ್ ಆಗಲಿ ಸಮಾಜವಾಗಲಿ ನಿರಂತರ ಹೋರಾಟ ಈ ಶೋಷಣೆಗಳ ವಿರುದ್ಧವಾಗಿ ಇರಬೇಕು ಅದು ಮಾಡಬೇಕು ನಾಳೆ ಸಾರ್ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದರೆ ಕೂಡ ಐ ಥಿಂಕ್ ಅದರ ಜೊತೆ ಅದರ ಎಸ್ಟಾಬ್ಲಿಷ್ಡ್ ಪ್ರಾಕ್ಟಿಸ್ ಜೊತೆಗೆ ಹೋರಾಟಗಳು ನಡೆಯಲೇಬೇಕಾಗ್ತದೆ ಬಟ್ ಕಂಪೇರ್ಡ್ ಟು ವಾಟ್ ವಿರ್ ಫಿಫ್ಟಿ ಇಯರ್ಸ್ ನಾವು ಭಾಳ ಇಂಪ್ರೂವ್ಮೆಂಟ್ ಕೂಡ ಮಾಡಿದ್ದೀವಿ ಅದನ್ನು ನಾವು ಒಬ್ಬಬೇಕಾಗ್ತದೆ ಇಟ್ಸ್ ನಾಟ್ ವಿದೌಟ್ ಎನಿ ಇಂಪ್ರೂವ್ಮೆಂಟ್ ಬಟ್ ವರ್ಕ್ ವಿಲ್ ಗೋ ಅನ್ಸರ್ ಈಗ ಕಳೆದ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಎನ್ ಡಿ ಎ ಗ್ರೂಪ್ ಮಾಡಿಕೊಂಡು ಸರ್ಕಾರ ಮಾಡಿದ್ದಾರೆ ಅವರು ಹತ್ತಿರ ಇನ್ನೂರ ತೊಂಬತ್ತು ಮುನ್ನೂರ ಹತ್ತಿರ ಸೀಟು ಬಂದಿದ್ದಾರೆ ಬಟ್ ದುರಂತ ಅಂದರೆ ಈ ದೇಶದ ಒಬ್ಬನೇ ಒಬ್ಬ ಅಲ್ಪಸಂಖ್ಯಾತ ರೆಪ್ರೆಸೆಂಟೇಟಿವ್ ಇಲ್ಲ ಬಹುಶಃ ಇದು ಕಲ್ಪನೆಗೂ ಸಿಗದೇ ಇರೋವಂಥ ವಿಚಾರ ಒಬ್ರಿಗೂ ಟಿಕೆಟು ಕೊಡಲಿಲ್ಲ ಅವರು ಗೆಲ್ಲೋ ಪ್ರಶ್ನೆನೇ ಇಲ್ಲ ಇದನ್ನು ಹೇಗೆ ನೀವು ಅನಲೈಸ್ ಮಾಡ್ತೀರಿ ಹೇಗೆ ಅವ್ರ ನೋಡ್ತೀರಿ ನೋಡ್ತಿರನ್ನು ಸರ್ ಅವರಿಗೆ ಭಾಳ ಕ್ಲಿಯರಾಗಿ ಒಂದು ಮೆಸೇಜ್ ಕೊಡಬೇಕಾಗ್ತದೆ ಈ ದೇಶಕ್ಕೆ ಈ ಇದು ಏನು ಈಗ ಈ ಹದಿನೈದು ಇಪ್ಪತ್ತು ಪರ್ಸೆಂಟ್ ಮುಸ್ಲಿಮವ್ರು ಇದ್ದಾರೆ ಇವರು ಈ ದೇಶದ ವಿಲ್ಲನ್ಗಳು ಅಂತ ಒಂದು ಮೆಸೇಜ್ ಅವ್ರಿಗೆ ಕೊಡಬೇಕಾಗ್ತದೆ ಆ ಮೆಸೇಜ್ ಅದು ಒಳಗಡೆಯಿಂದ ಬರ್ತಾ ಇದೆಯೋ ಇಲ್ವೋ ಆದರೆ ಅವ್ರು ಕೊಡ್ತಾರೆ ಯಾಕೆಂದರೆ ಆವಾಗನೇ ಉಳಿದ ಏಯ್ಟಿ ಪರ್ಸೆಂಟ್ ಒಂದು ಬಯರ್ತಲ್ಲಿ ನಮಗೆ ಓಟ್ ಹಾಕ್ತಾರೆ ಇಟ್ಸ್ ಅ ಪೊಲಿಟಿಕಲ್ ಟೂಲ್ ಬಟ್ ದಟ್ ಈಸ್ ನಾಟ್ ದೇರ್ ಫೈನಲ್ ಟಾರ್ಗೆಟ್ ಓಕೆ ದೇರ್ ಫೈನಲ್ ಟಾರ್ಗೆಟ್ ಈಸ್ ದಿ ಹಿಂದೂ ಸಮಾಜ ಇನ್ ವಿಚ್ ಆಲ್ ದಿ ಎ ಸಿ ಎಸ್ ಟಿ ಒ ಬಿ ಸಿ ಎನ್ ಯಾರು ವಿಶಾಲವಾದ ಹಿಂದೂ ಸಮಾಜ ವಿಶಾಲವಾದ ಹಿಂದೂ ಸಮಾಜದಲ್ಲಿ ಯಾರು ಐವತ್ತು ವರ್ಷದಿಂದ ಮೇಲೆ ಬಂದಿದಾರಲ್ಲ ನಮ್ಮಂಥವ್ರು ನಾವೇ ಅವರಿಗೆ ಒರಿಜಿನಲ್ ಟಾರ್ಗೆಟ್ ಬಟ್ ಮುಸ್ಲಿಮ್ ಅವರು ವಿಲ್ಲನ್ಗಳು ಅಂತ ಮೆಸೇಜ್ ಕೊಟ್ಟರೆ ಮಾತ್ರ ಓಟ್ ನನಗೆ ಬೀಳ್ತದೆ ಈ ಫಾರ್ಮುಲಾವೇ ಅವರು ಭಾಳ ಲೇಟಾಗಿ ಕಂಡುಹಿಡಿದರು ಅವರು ಫಿಫ್ಟೀಸಿಂದ ಟ್ರೈ ಮಾಡ್ತಾ ಇದ್ದಾರೆ ಅವರು ಈ ಫಾರ್ಮುಲಾ ಕಂಡುಹಿಡಿದಿಲ್ಲ ಬಟ್ ಈ ರಾಮ್ ಮಂದಿರ್ ಇದೆಲ್ಲ ರಥಯಾತ್ರ ಇದೆಲ್ಲ ಬಂದ ತಕ್ಷಣ ಇದು ಅವರು ಫಾರ್ಮುಲಾ ವರ್ಕೌಟ್ ಆಯಿತು ಫಾರ್ ಮೀ ದೇ ವಿಲ್ ಕಂಟಿನ್ಯೂಸ್ಲಿ ಪುಟ್ ವೈಲೆನ್ಸ್ ಆನ್ ಮುಸ್ಲಿಮ್ಸ್ ಕಂಟಿನ್ಯೂಸ್ಲಿ ಟಾರ್ಗೆಟ್ ದೇಮ್ ಫಾರ್ ಇಲೆಕ್ಟೋರಲ್ ಪರ್ಪಸ್ ಬಟ್ ದ ಒರಿಜಿನಲ್ ಟಾರ್ಗೆಟ್ ಇಸ್ ಸಮಾನತೆ ಅದು ಮುಗಿಸ್ಲಿಕ್ಕೆ ಸಂವಿಧಾನವನ್ನು ಮುಗಿಸ್ಬೇಕು ಅದಕ್ಕೆ ಅವರಿಗೆ ಚಾರ್ಸೋ ಪಾರ್ ಬೇಕು ಕಾಂಗ್ರೆಸ್ ಮುಕ್ತ ಭಾರತ ಬೇಕು ಸರ್ ಈಗ ಕಳೆದ ಹತ್ತು ವರ್ಷಗಳಲ್ಲಿ ಭಾರತದಲ್ಲಿ ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗಿದೆ ಈ ಅನ್ಎಂಪ್ಲಾಯ್ಮೆಂಟನ್ನು ಅಡ್ರೆಸ್ ಮಾಡಬಹುದಾ ಮುಂದೆ ಅಕಸ್ಮಾತ್ ಈಗ ಇಂಡಿಯಾ ಕೂಟ ಅಧಿಕಾರಕ್ಕೆ ಬಂದರೂ ಕೂಡ ಇದು ಬಗೆಹರಿಸಬಹುದಾಗಿರೋ ಸಮಸ್ಯೆ ಅಂತ ನಿಮ್ಗನ್ಸುತ್ತಾನ ಸರ್ ಖಂಡಿತ ಬಗೆಹರಿಸಬಹುದು ಸರ್ ಅದರಲ್ಲಿ ಎರಡು ಮಾತಿಲ್ಲ ಬಟ್ ಇವತ್ತು ಏನಾಗ್ತಾ ಇದೆ ನಮ್ಮಲ್ಲಿ ಜಾಬ್ಲೆಸ್ ಗ್ರೋತ್ ಆಗ್ತಾ ಇದೆ ಜಾಬ್ಗಳು ಸೃಷ್ಟಿ ಮಾಡ್ತಾ ಇಲ್ಲ ಜಾಬ್ಗಳು ಸೃಷ್ಟಿ ಮಾಡುವ ಸೆಕ್ಟರನ್ನು ಇವರು ಮುಗಿಸ್ತಾ ಬಂದಿದ್ದಾರೆ ಈಗ ಏನು ಅನ್ಎಂಪ್ಲಾಯ್ಮೆಂಟ್ ಸೃಷ್ಟಿಯಾಗಿದೆ ಇಟ್ ಈಸ್ ಅನ್ಯಾಚುರಲ್ ಮ್ಯಾನ್ ಮೇಡ್ ಗವರ್ಮೆಂಟ್ ಮೇಡ್ ಅನ್ಎಂಪ್ಲಾಯ್ಮೆಂಟ್ ದಿಸ್ ಇಸ್ ಆ ಪ್ರೋಗ್ರೆಸ್ಸಲ್ಲಿ ಒಂದು ಗ್ಯಾಪ್ ಇದ್ದರೂ ಕೂಡ ಚೆನ್ನಾಗಿ ಅದು ಹೋಗ್ತಾ ಇತ್ತು ವಿ ಆರ್ ಕ್ರಿಯೇಟಿಂಗ್ ಮೋರ್ ಆ್ಯಂಡ್ ಮೋರ್ ಜಾಬ್ಸ್ ಈಗ ಜಾಬ್ ಕ್ರಿಯೇಟಿಂಗ್ ಸೆಕ್ಟರ್ ಎಲ್ಲದನ್ನು ಮುಗಿಸ್ಬಿಟ್ಟಿದ್ದಾರೆ ದೇ ವಾಂಟ್ ಟು ಕಾರ್ಪೊರೇಟ್ರೈಸ್ ಎವ್ರಿಥಿಂಗ್ ಪ್ರೈವೇಟೈಸ್ ಎವ್ರಿಥಿಂಗ್ ಸೊ ಹಾಗಿರುವಾಗ ಇಟ್ ಈಸ್ ಗೋಯಿಂಗ್ ಟು ಬಸ್ಟ್ ಈ ಇಲೆಕ್ಷನೇ ಒಂದು ದೊಡ್ಡ ರಿಸಲ್ಟ್ಸೇ ಒಂದು ದೊಡ್ಡ ಎಕ್ಸಾಂಪಲ್ ಅದಕ್ಕೆ ಇನ್ ಮೈ ಒಪಿನಿಯನ್ ಇಟ್ ಇಸ್ ಕರೆಕ್ಟಬಲ್ ಅದಕ್ಕೆ ಈ ಸರ್ಕಾರ ಹೋಗಬೇಕು ಈ ಮೈಂಡ್ಸೆಟ್ ಹೋಗಬೇಕು ಸರ್ ಈಗ ಮೊದಲು ಕೇಳಿದ ಪ್ರಶ್ನೆಗೆ ಪೂರ್ವಕವಾಗಿ ನಂದು ಇನ್ನೊಂದು ಪ್ರಶ್ನೆ ಇದೆ ಈ ದಲಿತ ಮುಸ್ಲಿಮ್ ಯೂನಿಟಿ ಆದರೆ ಯಾಕೆಂದರೆ ಇಪ್ಪತ್ತೈದು ಇಪ್ಪತ್ತಾರು ಪರ್ಸೆಂಟ್ ದಲಿತ್ಸ್ ಇದ್ದಾರೆ ಇನ್ನೊಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಇದ್ದಾರೆ ತಳ ಸಮುದಾಯದವರು ತುಂಬ ಜನ ಇದ್ದಾರೆ ಆರ್ ಆಲ್ಮೋಸ್ಟ್ ದಲಿತರ ಇದರಲ್ಲೇ ಬರೋ ಈ ಪ್ರಧಾನವಾಗಿ ದಲಿತ ಮುಸ್ಲಿಮ್ ಯುನಿಟಿಗೆ ಏನಾದರೂ ಪ್ರಯತ್ನಗಳು ಮಾಡ್ಬೋದಾ ನಿಮ್ಮದು ಹೇಗೆ ನೀವು ಅದನ್ನು ವಿಜುವಲೈಸ್ ಮಾಡ್ತೀರಿ ಇಲ್ಲ ಖಂಡಿತ ಆ ಪ್ರಯತ್ನ ನಡೀತಾ ಇಲ್ಲ ಎಲ್ಲೂ ಆ್ಯಕ್ಚುಲಿ ಕರೆಕ್ಟ್ ನಾನು ಅದು ಒಪ್ತೀನಿ ಆ ಪ್ರಯತ್ನ ನಡೀತಾ ಇಲ್ಲ ದಲಿತನವರಿಗೆ ಕೂಡ ಇನ್ನು ಸೆಪರೇಟ್ ಆಗಿ ಕೂಡ ಸಾಕಷ್ಟು ನಡೀತಾ ಇಲ್ಲ ಅಂತ ನನ್ನ ಭಾವನೆ ಆದರೆ ಅದು ನಡೆಯಬೇಕು ಅದು ನಡೆಯಬೇಕಾದರೆ ನಮಗೆ ಗ್ರೌಂಡೆಡ್ ಪೊಲಿಟಿಕಲ್ ಪೀಪಲ್ ಬೇಕು ಅದು ಆಗ್ತದೆ ಅದು ಈಗ ನನ್ನ ಒಂದು ಐ ಕ್ಯಾನ್ ಓನ್ಲಿ ಗ್ಯಾರಂಟಿ ಫಾರ್ ದ ಫ್ಯೂಚರ್ ಈ ಮಿಸ್ಟೇಕ್ ಈ ನಡೀತಾ ಇರೋದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಫ್ಯೂಚರಲ್ಲಿ ನಾವು ಬಿಲ್ಡ್ ಮಾಡಬೇಕು ಅಂತ ನನಗೂ ಕೂಡ ಅಭಿಪ್ರಾಯ ಇದೆ ಅದು ಮಾಡಬಹುದು ಯಾಕೆಂದರೆ ಈಗ ನಾವೆಲ್ಲ ಜನರಲ್ ಆಗಿ ಈ ಭಾರತ ದೇಶದಲ್ಲಿ ಈ ಒಂದು ದ್ವೇಷ ಈಸ್ ನಾಟ್ ದ ಡಿಫಾಲ್ಟ್ ಎಮೋಷನ್ ಡಿಫಾಲ್ಟ್ ಎಮೋಷನ್ ಇಸ್ ಕೋಪರೇಷನ್ ಒಂದೇ ಬೀದಿಯಲ್ಲಿ ಅವರು ಬಿರಿಯಾನಿ ಕೊಡ್ತಾರೆ ನನಗೆ ರಂಜಾನ್ಗೆ ನಾನು ನಮ್ಮ ದಿವಾಲಿಗೆ ಅವ್ರಿಗೆ ಸ್ವೀಟ್ ಕೊಡ್ತೀವಿ ಇದೇ ನಮ್ಮ ಬೇಸಿಕ್ ಡಿಫಾಲ್ಟ್ ದಿಸ್ ಥಿಂಗ್ ಸರ್ಕಾರ ಪೆಡಲ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ನನಗೆ ಈಗ ದ್ವೇಷ ಸೃಷ್ಟಿಯಾಗಿದೆ ಸೊ ಅದು ಆಟೋಮ್ಯಾಟಿಕ್ ಆ ಯೂನಿಟಿ ಬರಲಿಕ್ಕೆ ಸಾಧ್ಯ ಇದೆ ನಾವೆಲ್ಲ ಅದಕ್ಕೆ ವರ್ಕ್ ಮಾಡುತ್ತೇವೆ ಅದರ ದಾಟ್ ಇಸ್ ದ ಓನ್ಲಿ ಗ್ಯಾರಂಟಿ ಗ್ಯಾರಂಟಿಯಾಗೇನು ಅಲ್ಲ ಏನಾರು ಕಾರ್ಯಸೂಚಿಗಳಿದಾವೆ ನಿಮ್ಮ ಮನಸ್ಸಲ್ಲಿ ಅದರ ಬಗ್ಗೆ ಭಾಳ ಸರ್ ಈ ಒಂದು ಕಳೆದ ಐದು ವರ್ಷದಲ್ಲಿ ಬಹಳ ದೊಡ್ಡ ಒಂದು ಅಡ್ವಾಂಟೇಜ್ ಏನಾಗಿದೆ ಸಂವಿಧಾನದ ಒಂದು ಮಹತ್ವ ಎಲ್ಲರಿಗೂ ಗೊತ್ತಾಯಿತು ನನಗೆ ಗೊತ್ತಿರೋ ಮಟ್ಟಿಗೆ ದಲಿತ ಸಮುದಾಯ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಸಂವಿಧಾನವನ್ನು ಮಾತಾಡುವ ಒಂದು ಒಂದು ಟೈಮ್ ಇತ್ತು ಅವರು ಮಾತ್ರ ಅದನ್ನು ತಗೊಂಡು ಹೋಗ್ತೀವಿ ಈಗ ಎಲ್ಲ ಸಮುದಾಯವನ್ನು ತಗೊಳ್ಳಿಕ್ಕೆ ಶುರು ಮಾಡಿದ್ದಾರೆ ಈ ಸಂವಿಧಾನದ ಒಂದು ಕೆ ನೆರಳಲ್ಲಿ ಐ ತಿಂಕ್ ಎಲ್ಲರೂ ಒಂದು ಹೌದು ಸರ್ ನಾನು ಕೇವಲ ಮಾಸ್ಕಲ್ಲಿ ನೋಡಿದ್ದೀನಿ ಪ್ರಿಯಾಂಬುಲ್ ಹಾಕಿದ್ದಾರೆ ಸೊ ಖಂಡಿತ ಈ ಸಂವಿಧಾನ ಅಷ್ಟು ಪವರ್ಫುಲ್ ಒಂದು ಒಂದು ಬುಕ್ ಇದೆ ಆದರೆ ಒಂದು ನೆರಳಲ್ಲಿ ಎಲ್ಲರೂ ಒಟ್ಟಾಗ್ತಾರೆ ಸೊ ನಮಗೆ ಕೇಳೋಕೆ ಜಾಸ್ತಿ ಇದೆ ನಿಮ್ಮ ಜೊತೆ ಮಾತಾಡೋಕ್ಕೆ ಸಮಯದ ಅಭಾವ ಇದೆ ನಮಗಿನ್ನ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಒಂದು ಎರಡು ಕ್ವೆಶನ್ನು ಮತ್ತು ತಮಿಳುನಾಡಕ್ಕೆ ಸಂಬಂಧಪಟ್ಟಂಗೆ ಒಂದು ಎರಡು ಕ್ವಶನ್ ಇದೆ ಕರ್ನಾಟಕದಲ್ಲಿ ತುಂಬ ಮುಖ್ಯವಾಗಿ ಇತ್ತೀಚೆಗೆ ನೀವು ಗಮನಿಸಿದಿರಿ ಎಸ್ ಸಿ ಪಿ ಟಿ ಎಸ್ ಪಿ ಅಮೌಂಟನ್ನು ದಲಿತರ ಅಭಿವೃದ್ಧಿಗಾಗೋಸ್ಕರ ಇರುವಂಥ ಅಮೌಂಟನ್ನು ಅವರು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಇದ್ದಾರೆ ಮತ್ತು ಜಾತಿ ಗಣತೆಯನ್ನು ಕಾಂಗ್ರೆಸ್ ಒಳಗಡೆ ಇರೋ ಶಾಮ್ನೂರು ಶಿವಶಂಕರಪ್ಪನಂಥವರೇ ಅದನ್ನು ವಿರೋಧಿಸ್ತಾ ಇದ್ದಾರೆ ಮತ್ತು ಎಸ್ ಸಿ ಪಿ ಇನ್ನು ಕರೆಕ್ಟಾಗಿ ಅವರು ಸ್ಟೇಟ್ ಎಜುಕೇಷನ್ ಪಾಲಿಸಿನ ಸರಿಯಾಗಿ ನಾವು ಏನು ಮಾಡ್ತಿದ್ದೀವಿ ಅಂತ ಕೂಡ ಸರಿಯಾಗಿ ಹೇಳ್ತಾ ಇಲ್ಲ ಈ ಈ ಮೂರನ್ನ ನಾವು ಹೇಗೆ ಅಡ್ರೆಸ್ ಮಾಡಬೇಕು ಅಂತ ನಿಮ್ಮ ಕೇಳಿ ಪಬ್ಲಿಕ್ ಪ್ರೆಷರ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್ ಡೆಮಾಕ್ರೆಸಿಯಲ್ಲಿ ಸರ್ಕಾರವನ್ನು ದಿನನಿತ್ಯ ನಾವು ಪ್ರಶ್ನೆ ಮಾಡಿದೆ ಹೋದರೆ ಸರ್ಕಾರಗಳು ತಮ್ಮ ತಮ್ಮದೇ ಆದ ಕೆಲಸಗಳು ಮಾಡ್ತಾ ಹೋಗ್ತದೆ ಈಗ ಈ ನೀವೇನು ಹೇಳ್ತಾ ಇದ್ರಿ ಇದು ಎಲ್ಲ ಪ್ರಾಬ್ಲಮು ಕೆಲವು ಪಾರ್ಟಿನ ಪ್ರಾಬ್ಲಮ್ ಅಲ್ಲ ಬಟ್ ಸತ್ತ ಪವರ್ನ ಪ್ರಾಬ್ಲಮ್ ಸೊ ಈ ಪವರನ್ನು ನಾವು ಕೈಗೆ ಕೊಡುವುದು ಮಾತ್ರ ಡೆಮೋಕ್ರಸಿ ಅಲ್ಲ ಅದಾದ ಮೇಲೆ ಅದನ್ನು ನಡೆಸುವುದು ಕೂಡ ನಮ್ಮ ಜವಾಬ್ದಾರಿ ಇದೆ ಈಗ ನಾವೇ ನಾಳೆ ನಾನು ನಾಳೆ ಒಂದು ಪೊಸಿಷನ್ಗೆ ಬಂದರೆ ಕೂಡ ಐ ಎಕ್ಸ್ಪೆಕ್ಟ್ ದ ಸಿವಿಲ್ ಸೊಸೈಟಿ ಆ್ಯಂಡ್ ದ ಪೀಪಲ್ ಟು ಕ್ವಶಿನ್ ಮೀ ಎವ್ರಿ ಡೇ ಆ್ಯಂಡ್ ದಟ್ ಈಸ್ ವೆನ್ ಡೆಮೋಕ್ರಸಿ ವಿಲ್ ಗೋ ಇನ್ ದ ಸ್ಟ್ರೈಟ್ ಪಾತ್ ಇಂಥ ಪ್ರಶ್ನೆಗಳೆಲ್ಲ ನಾವು ಪಬ್ಲಿಕ್ ಫೋರಮ್ ತರಬೇಕಾಗ್ತದೆ ಅದನ್ನು ನಾವು ಬೇ ಥ್ರೆಡ್ ಬೇರೆ ಅನಲೈಸ್ ಮಾಡಬೇಕಾಗ್ತದೆ ಸರ್ಕಾರ ಮೇಲೆ ಒತ್ತಾಯ ತರಬೇಕಾಗ್ತದೆ ಇಂಟರ್ನಲಿ ಆಲ್ಸೋ ಎಕ್ಸ್ಟರ್ನಲಿ ಆಲ್ಸೋ ದಾಟ್ ಈಸ್ ವೆನ್ ಥಿಂಗ್ಸ್ ವಿಲ್ ಹ್ಯಾಪನ್ ತಮಿಳ್ನಾಡಲ್ಲಿ ನಾವು ಇತ್ತೀಚೆಗೆ ಗಮನಿಸ್ತೀವಿ ಮತ್ತು ಅವಾಗ್ಲಿಂದು ಏನಾಗಿದೆ ಈ ಜಾತಿ ಕ್ರೌರ್ಯ ಜಾಸ್ತಿ ಇದೆ ತಮಿಳ್ನಾಡಲ್ಲಿ ಮತ್ತು ತಮಿಳ್ನಾಡಲ್ಲೇ ಅದಕ್ಕೆ ವಿರೋಧ ಕೂಡ ಹೆಚ್ಚಿದೆ ತಮಿಳ್ನಾಡಿನ ಜಾತಿ ಕ್ರೌರ್ಯಗಳನ್ನು ನಾವು ನೀವು ಹೆಂಗೆ ಅದನ್ನು ಗಮನಿಸ್ತೀರಿ ಸರ್ ಅದು ವೆರಿ ಯುನೀಕ್ ಇದೆ ಸರ್ ಅಲ್ಲಿ ಏನಾಗಿದೆ ಪೆರಿಯಾರಿನ ಒಂದು ಮೂಮೆಂಟ್ ಬಂದ ಮೇಲೆ ಅವರು ಅಂಬೇಡ್ಕರ್ ಪೆರಿಯಾರ್ ಎಲ್ಲರೂ ಕೂಡ ಜಾತಿ ವ್ಯವಸ್ಥೆಯನ್ನು ಕ್ವಶನ್ ಮಾಡಿದರು ಬಟ್ ಅವರೆಲ್ಲೋ ಅವರು ಬಿಟ್ಟು ಹೋದ ಮೇಲೆ ಅದು ಒಂದು ಆ್ಯಂಟಿ ಬ್ರಾಹ್ಮಿನ್ ಮೂವ್ಮೆಂಟ್ ಆಗಿಬಿಟ್ಟಿದೆ ಆ್ಯಂಟಿ ಕಾಸ್ಟಿಸ್ಟ್ ಆಗಲೇ ಇಲ್ಲ ಇದರ ಒಂದು ಅಡ್ವಾಂಟೇಜ್ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ನೀವು ಆ್ಯಂಟಿ ಬ್ರಾಹ್ಮಿನ್ ಆಗಿ ಮಾತಾಡುವುದರಿಂದ ಹೊರಗಡೆಯಿಂದ ನೋಡುವವರಿಗೆ ತಮಗೆ ನೀವು ಆ್ಯಂಟಿ ಕಾಸ್ಟಿಸ್ಟ್ ಅಂತ ಅನಿಸುತ್ತೆ ಸೊ ಒಂದು ಪಾಸ್ಪೋರ್ಟ್ ಸಿಕ್ಬಿಟ್ಟಿದೆ ನಿಮಗೆ ಆದರೆ ನೀವು ಜಾತಿಯನ್ನು ಯಾವತ್ತೂ ಸ್ಟಾಪ್ ಮಾಡಿಲ್ಲ ಅದನ್ನು ನಿರ್ಮೂಲಕ್ಕೆ ಪ್ರಯತ್ನ ಪಟ್ಟಿಲ್ಲ ಅದನ್ನು ನೀವು ಕಂಪ್ಲೀಟಾಗಿ ಎತ್ತಿ ಹಿಡಿದುವೇ ನೀವು ಮುಂದೆ ಹೋಗಿದ್ರಿ ಸೊ ಹಾಗಾಗಿ ಈ ಕೋರಿಯಗಳು ಇರ್ತವೆ ಸೊ ಹೊರಗಡೆನ ನೋಡುವವರಿಗೆ ಇದನ್ನೇ ಡೈಕಾಟಮಿ ಅಂತ ಅನಿಸುತ್ತೆ ಬಟ್ ಇಡೀ ಪ ಮಾತ್ರ ಅಲ್ಲ ಇಡೀ ಭಾರತ ದೇಶದಲ್ಲಿ ನಾವು ಜಾತಿ ವ್ಯವಸ್ಥೆಯನ್ನು ನಿರ್ಮೂಲ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಎಕ್ಸ್ಪೆಕ್ಟ್ ಮಾಡಿದರು ಜಾತಿ ಸಿಸ್ಟಮನ್ನು ನೀವು ನಿರ್ಮೂಲ ಮಾಡದೆ ಹೋದರೆ ಅದರ ಪೂರ್ತಿ ಪೇನ್ ದಲಿತ ಸಮುದಾಯಕ್ಕೆ ಬರ್ತದೆ ಸರ್ ಈಗ ಸರ್ ಇನ್ನೊಂದು ಎರಡು ಕ್ವಶನ್ ಇದೆ ಸರ್ ಒಂದು ಕೊನೆ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಮುಂಚೆ ನಮಗೆ ತಮಿಳ್ನಾಡಲ್ಲಿ ಶಿಕ್ಷಣ ನೀತಿಗಳು ಹೆಂಗಿದಾವೆ ಅಂತ ಒಂದು ತಿಳ್ಕೊಳ್ಬೇಕು ಯಾಕಂದರೆ ಈಗ ಇಲ್ಲಿ ಸ್ಟೇಟ್ ಎಜುಕೇಷನ್ ಪಾಲಿಸಿಗೆ ಜಾಸ್ತಿ ಚರ್ಚೆ ನಡೀತಾ ಇದೆ ನಮ್ಮಲ್ಲಂತೂ ಎಜುಕೇಷನ್ನಲ್ಲಿ ತುಂಬ ಬೇರೆ ಬೇರೆ ಥರದ ಸಮಸ್ಯೆಗಳ್ ನಾವು ಎದುರಿಸ್ತಾ ಇದ್ದೀವಿ ಇಲ್ಲಿ ನಾವಂತೂ ಅದನ್ನು ನಿರ್ ನಿರಾಕರಿಸಿದ್ದೀವಿ ಸರ್ ನಾವು ಅದರ ಒಂದು ಇಂಚು ಕೂಡ ಮುಂದೆ ಅಲ್ಲಿ ತಗೊಂಡಿಲ್ವ ಸರ್ ನೀಟು ನಮ್ಮ ಮೇಲೆ ಅದು ಇಂಪ್ರೆಸ್ ಆಗಿದೆ ನಾವು ಮಾಡ್ತಾ ಇಲ್ಲ ಅದು ನಮ್ಮ ಮೇಲೆ ಇಂಪ್ರೆಸ್ ಆಗ್ತಾ ಇದೆ ಸೊ ಕೇರಿದ್ದಾರೆ ಏರಿಕೆ ಆಗಿದೆ ಅದನ್ನು ನಾವು ಸೈಸ್ಕೊಂಡು ನಿಲ್ತಿದ್ದೀವಿ ಬಟ್ ನಾವು ಅದಕ್ಕೆ ಬೇರೆ ಹುರಿದ ಹೋರಾಟವೂ ಮಾಡ್ತಾ ಇದ್ದೀವಿ ಲೀಗಲ್ ಆಗಿ ಮಾಡಿದ್ದೀವಿ ಅದರಲ್ಲಿ ಫೇಲಿಯರ್ ಬಂತು ಮತ್ತೆ ವಿ ಆರ್ ಟ್ರೈಯಿಂಗ್ ಔಟ್ ಸಮ್ಥಿಂಗ್ಸ್ ಅದೆಲ್ಲ ನಡೀತಾ ಇದೆ ಬಟ್ ಎನ್ ಇ ಪಿನ ಓವರ್ ಆಲ್ ಫ್ರೇಮ್ ವರ್ಕ್ ಏನಿದೆ ಒಂದು ಮೆರಿಟೋಕ್ರಸಿ ಅದನ್ನು ತಗೊಂಡು ಬರುವ ಫ್ರೇಮ್ ವರ್ಕೊಂಡು ನಾವು ಒಪ್ಪಲಿಲ್ಲ ತಮಿಳ್ನಾಡಿಗೋಸ್ಕರ ಶಿಕ್ಷಣ ನೀತಿಯನ್ನು ನಾವೇ ಈಗ ಸೆಪ್ರೇಟ್ ಎಜುಕೇಷನ್ ಪಾಲಿಸಿ ನಾವೇ ಕಮಿಟಿ ಮಾಡಿದ್ದೀವಿ ಅದು ಫ್ರೇಮ್ ಆಗ್ತಾಯಿದೆ ಅದು ಬಂದ ಮೇಲೆ ನೋಡ್ತೀವಿ ಸದ್ಯಕ್ಕೆ ವಿ ಆರ್ ಹ್ಯಾಪಿ ವಿತ್ ಅವರ್ ಎಜುಕೇಷನ್ ಸಿಸ್ಟಮ್ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಪ್ಪತ್ತನೇ ಶತಮಾನದಲ್ಲಿ ಬಂದವರು ಅವರು ಅವರು ಆಗ ಅವರ ಏನು ವಿಷನ್ ಇತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಕೂಡ ಅದು ತುಂಬ ರಿಲವೆಂಟ್ ಆಗಿದೆ ಮತ್ತು ಅದನ್ನು ಎಲ್ಲರೂ ಇಡೀ ದೇಶಾದ್ಯಂತ ಜಗತ್ತಿನಾದ್ಯಂತ ಪಾಲನೆ ಮಾಡುವಂಥ ಒಂದು ವಾತಾವರಣ ಇವತ್ತಿದೆ ಆದರೆ ಕಾಂಗ್ರೆಸ್ಸು ಅದನ್ನು ಎಷ್ಟು ಮಟ್ಟಿಗೆ ಅದರ ಒಂದು ದಿಶಕ್ತಿ ಅಂದರೆ ಅದರ ಇಚ್ಛಾಶಕ್ತಿ ವಿಲ್ಪ ಏನಿತ್ತು ಅದನ್ನು ಇಟ್ಕೊಂಡು ಮುಂದಕ್ಕೆ ಹೋಗಲಿಕ್ಕೆ ಕಾಂಗ್ರೆಸ್ಗೆ ಶಕ್ತಿ ಇದೆಯಾ ಖಂಡಿತ ಇದೆ ಸರ್ ಕಾಂಗ್ರೆಸ್ಗೆ ಮಾತ್ರ ಅದು ಇರ್ತದೆ ಯಾಕಂದರೆ ಆ ಕಲೆಕ್ಟಿವ್ ಫೋರ್ಸಲ್ಲಿ ಅದರಲ್ಲಿ ಆ ಡಿಸ್ಕಷನ್ ಡಿಬೇಟಲ್ಲಿ ನಾವು ತಗೊಂಡು ಬರ್ಬೋದು ಅದಕ್ಕೆ ನನಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಆದರೆ ಅದಕ್ಕೆ ಕಾಂಗ್ರೆಸ್ ಒಳಗಡೆ ಒಂದು ಫೈಟ್ ಇದೆ ಆ ಫೈಟ್ ಹಾಕಿ ಮಾಡಲಿಕ್ಕೆ ಜನ ಇಲ್ಲ ಅದು ಈಗ ನಡೀತಾ ಇದೆ ಇಟ್ ಈಸ್ ನೌ ಹ್ಯಾಪನಿಂಗ್ ಬಿಕಾಸ್ ಆಫ್ ಬಿ ಜೆ ಪಿ ಬಿ ಜೆ ಪಿ ಬಂದ ಮೇಲೆ ಈಗ ಪೊಲಿಟಿಕ್ಸ್ ಆಗಿ ನಾವೆಲ್ಲ ಒಳಗಡೆ ಬರ್ತಾ ಇದ್ದೀವಿ ಭಾಳ ಜನ ಒಳಗಡೆ ಬರ್ತಾ ಇದ್ದೀವಿ ಆ ಜಗಳ ಕಾಂಗ್ರೆಸ್ ಒಳಗಡೆ ನಡೀತಾ ಇದೆ ಅದು ಮುಂದೆ ತೊಗೊಂಡು ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ನೋಡ್ತಾ ಇತ್ತೀಚೆಗೆ ನಾನು ನೋಡುವಾಗ ರಾಹುಲ್ ಗಾಂಧಿ ಅವರೇ ಬಹುಜನ ಪಾಲಿಟಿಕ್ಸ್ ಮಾತಾಡ್ತಾ ಇದ್ದಾರೆ ಅಂದರೆ ದೇಶದಲ್ಲಿ ಇವತ್ತು ಒಂದು ದೊಡ್ಡ ಲೀಡರ್ ಒಂದು ಪ್ರಾಮಾಣಿಕ ಲೀಡರ್ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಅವ್ರು ಮಾತಾಡ್ತಾರೆ ಅಂದರೆ ಬಹುಜನ್ ಪಾಲಿಟಿಕ್ಸ್ ಬಗ್ಗೆ ಅದು ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಭಾಷೆನೇ ಬದಲಾಯಿಸ್ತಾ ಇದ್ದಾರೆ ಅವರು ಎಸ್ ಸೊ ಹಾಗಾಗಿ ಕಾಂಗ್ರೆಸ್ ಆಸ್ ಎ ಕಲೆಕ್ಟಿವ್ ಇಸ್ ಆಲ್ಸೋ ಚೇಂಜಿಂಗ್ ಆ್ಯಂಡ್ ಇಟ್ ದಟ್ ಇಸ್ ದ ಒರಿಜಿನಲ್ ಇನ್ ಬಿಟ್ವೀನ್ ಇಟ್ ವಾಸ್ ಸಮಥಿಂಗ್ ಎಲ್ಸ್ ಸೊ ವಿಲ್ ಟೇಕ್ ಇಟ್ ಬ್ಯಾಕ್ ಟು ದ ಒರಿಜಿನಲ್ ಆ್ಯಂಡ್ ವಿ ವಿಲ್ ಮೇಕ್ ಇಟ್ ಅ ಪೀಪಲ್ಸ್ ಮೂವ್ಮೆಂಟ್ ಇಸ್ ವಾಟ್ ವಿ ಆರ್ ಟ್ರೈ ನಿಮಗೆ ನಾವು ಮೊನ್ನೆಲ್ಲ ಅವರು ಕಾನ್ಸ್ಟಿಟ್ಯೂಷನ್ ಕಾಪಿನ ಹಿಡಿದಿದ್ದು ಇಡೀ ದೇಶಾದ್ಯಂತ ಅದೊಂಥರ ವೈರಲ್ ಆಗಿದ್ದು ಹೌದು ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ನಿಜವಾಗ್ಲೂ ಕಾಂಗ್ರೆಸ್ ಅಂಬೇಡ್ಕರ್ ಐಟ್ ಪಾಲಿಟಿಕ್ಸ್ನ ಮಾಡಬಹುದಾ ಹಂಡ್ರೆಡ್ ಪರ್ಸೆಂಟ್ ಸರ್ ಅಂಬೇಡ್ಕರ್ ಐಟ್ ಪಾಲಿಟಿಕ್ಸ್ ಈಸ್ ವಾಟ್ ಸರ್ ಇಟ್ ಈಸ್ ಪಾಲಿಟಿಕ್ಸ್ ಫಾರ್ ಈಕ್ವಿಟಿ ಇಟ್ ಈಸ್ ಇಟ್ ಈಸ್ ಅಗೇನ್ಸ್ಟ್ ಅ ವೆರಿ ಇನ್ಜಸ್ಟ್ ಸಿಸ್ಟಮ್ ಅದನ್ನು ನಾವು ಮಾಡಿದೆ ಹೋದರೆ ಅಗೇನ್ ಐಮ್ ಟೆಲ್ಲಿಂಗ್ ಯು ವಿ ವಿರ್ ವಿ ಕೆನಾಟ್ ಎಸ್ ಆಸ್ ಪಾಲಿಟಿಷಿಯನ್ಸ್ ವಿ ಕೆನಾಟ್ ಎಸ್ ಆಸ್ ಪಾಲಿಟಿಷನ್ಸ್ ಓಕೆ ಸರ್ ಥ್ಯಾಂಕ್ ಯು ಭಾಳ ಹೆಚ್ಚು ವಿಚಾರಗಳು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ ಥ್ಯಾಂಕ್ ಯು ಭಾಳ ಮುಖ್ಯವಾಗಿ ನಮಗೇನಪ್ಪ ಅಂತಂದರೆ ನೀವು ನಮ್ಮೆಲ್ಲರ ರೆಪ್ರೆಸೆಂಟೇಟಿವ್ ಆಗಿದ್ದೀರಿ ನೀವು ಯಾವುದೇ ಕಾರಣಕ್ಕೆ ಹಿಂದೆ ಹೆಜ್ಜೆ ಇಟ್ಟರೆ ಅಥವಾ ನೀವು ಒಂದು ಸಣ್ಣ ಸೋಲು ಅನುಭವಿಸಿದ್ರು ನಮಗೆಲ್ಲ ತುಂಬ ನೋವಾಗುತ್ತೆ ಅದು ಆಗದ ಹಾಗೆ ನೀವು ನೀವು ಮುಂದಕ್ಕೆ ಹೋಗಬೇಕು ಇಡೀ ದೇಶನ ಮುಂದಕ್ಕೆ ತೊಗೊಂಡೋಗಬೇಕು ಬಾಬಾ ಸಾಹೇಬರು ಕಂಡ ಕನಸೇನಿತ್ತು ಅದನ್ನು ಇಡೀ ದೇಶಾದ್ಯಂತ ತಾವು ನನಸು ಮಾಡಬೇಕು ಅಂತ ನಾವು ಬಯಸ್ತಾ ಇದ್ದೀವಿ ನಮ್ಮ ಜೊತೆ ಮಾತಾಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಯು ಸರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ